ಈ ಒಂದು ಕಾರ್ಯಕ್ರಮ ನಡೆಸತಕ್ಕಂತಹ ಹಾಸ್ಟ್ ಆಗಿ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ಯಾರಾದರೂ ಈ ರೀತಿಯ ಸೇವೆಯನ್ನು ತಾವು ಸಲ್ಲಿಸೋದಿದ್ರೆ ಮನೆಯಲ್ಲಿ ಕಂಪ್ಯೂಟರ್ ಅನ್ನು ಇಟ್ಕೊಂಡು ಈ ಒಂದು ಹಾಸ್ಟ್ ಕೆಲಸವನ್ನು ಯಾರಾದರೂ ಮಾಡುವ ಆಸಕ್ತರು ಒಂದು ಸೇವೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ವಿನಂತಿ ಏನು ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಯಾರಾದರೂ ಹಾಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಮಾಹಿತಿಯನ್ನು ಒದಗಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೀಗ ಶ್ರೀ ಕೃಷ್ಣಮೂರ್ತಿ ಆರ್ ಬೆಂಗಳೂರು ಅವರು ನಮ್ಮ ನಾಗರಿಕತೆಯಲ್ಲಿ ನದಿಗಳ ಪಾತ್ರ ವಿಷಯವಾಗಿ ವ್ಯಾಖ್ಯಾನವನ್ನು ಪ್ರಾರಂಭಿಸಬೇಕು ಅಂತ ಹೇಳುವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಕಳೆದ ವಾರ ನಾವು ಒಂದಷ್ಟು ಮೂಲಭೂತ ಚಿಂತನೆಗಳನ್ನ ಮಾಡಿದ್ವಿ. ಅದರಲ್ಲಿ ನೀರು ಸೃಷ್ಟಿಯಾದ ಬಗ್ಗೆ, ಅಲ್ಲಿಂದ ನದಿಗಳ ಹಿಮಾಲಯದ ಉದ್ಭವ, ಅಲ್ಲಿಂದ ನದಿಗಳು ಹರಿಯುವಂಥದ್ದು, ಹಾಗೆ ಭಾರತದಾದ್ಯಂತ ನದಿಗಳ ಒಂದು ಜಾಲ ಏನಿದೆ, ನೆಟ್ವರ್ಕ್, ಅದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಚಿಂತೆ ಮಾಡಿದ್ವಿ. ಇವತ್ತು ನೇರವಾಗಿ ನಮ್ಮ ನದಿಗಳ ಪಾತ್ರ ನಮ್ಮ ನಾಗರಿಕತೆಯಲ್ಲಿ ನೇರವಾಗಿ ಆ ವಿಷಯಕ್ಕೆ ಬರೋಣ. ಒಂದಷ್ಟು ಮಾಹಿತಿನ ಹಂಚ್ಕೊಳ್ಳೋದಕ್ಕೋಸ್ಕರ PPT ಶೇರ್ ಮಾಡ್ತೀನಿ. ಕಾಣ್ತಿದ್ಯಾ? ಕಾಣಿಸ್ತಿದೆ ಸರ್. ಸರಿ, ನಾನು ಕಳೆದ ಬಾರ ಹೇಳಿದ್ದೆ, ಭಾರತದಂತಹ ಭೂಮಿ ಜಗತ್ತಿನಲ್ಲಿ ಬೇರೆ ಎಲ್ಲೂ ಇಲ್ಲ. ಏಕೆಂದ್ರೆ ಭಾರತ ಖಂಡದಲ್ಲಿ ಹರಿಯುವಂತ ನದಿಗಳು, ಅದರ ಜಾಲಗಳು, ಒಂದೊಂದು ಮುಖ್ಯವಾದ ನದಿಗೆ ಸೇರ್ಕೊಳ್ಳುವಂತ ಉಪನದಿಗಳು ಎಲ್ಲ ಲೆಕ್ಕ ಹಾಕಿದ್ರೆ ಭಾರತದ ಯಾವ ಭೂಭಾಗವೂ ಕೂಡ ನೀರಿನಿಂದ ವಂಚಿತ ಆಗಿಲ್ಲ ಅಂತ ಗೊತ್ತಾಗತ್ತೆ. ಒಂದು ಹಂತಕ್ಕೆ ಸ್ವಲ್ಪ ಈ ಗುಜರಾತ್ ಮತ್ತು ರಾಜಸ್ಥಾನದ ಮರುಭೂಮಿ ಏನಿದೆ ಆ ಭಾಗ ಬಿಟ್ಟು ಅಲ್ಲೂ ನೀರಿದೆ. ಅದು ಮುಂದಿನ ವಾರ ಅದನ್ನು ತಗೊಳ್ತೀನಿ ಆ ವಿಷಯನ. ಆದರೆ ಇಡೀ ಜಗತ್ತಲ್ಲಿ ಈ ತರಹದ ಒಂದು ಭೂಭಾಗ ಎಲ್ಲೂ ಸಿಗಲ್ಲ. ಭಾರತ ಒಂದರಲ್ಲೇ 24 ಬಗೆಯ ಹವಾಮಾನಗಳು ದೊರಕುವಂತ ವೈವಿಧ್ಯತೆಗಳಿದೆ. ತುಂಬಾ ಚಳಿ, ತುಂಬಾ ಬಿಸಿಲು, ಬರೀ ಮಳೆ ಅಥವಾ ಬರೀ ಒಣಗಿದ ಭೂಮಿ, ಈ ತರ ವಿವಿಧ ಅಂತ. ಆದ್ರೆ ನೀರಿನಿಂದ ಕೊರತೆ ಇರುವಂತ ಭೂಭಾಗಗಳು ತುಂಬಾ ಕಡಿಮೆ. ಒಂದು 70-80% ಅಂತೂ ಕನಿಷ್ಠ ಸಿಕ್ಕೇ ಸಿಗುತ್ತೆ ಭಾರತದಲ್ಲಿ ಎಲ್ಲೋ ಆ ತರ. ಸೊ ಆದ್ರಿಂದ ಈ ನೀರು ಅನ್ನೋದು ನಮ್ಮ ನಾಗರಿಕತೆ ಮೇಲೆ ತುಂಬಾ ಆಳವಾದಂತ ಪ್ರಭಾವ ಬೀರಿದೆ. ನೀರಿಲ್ಲದೆ ಜೀವನ ಎಲ್ಲ ನಮಗೆ ಗೊತ್ತಿದೆ. ನೀರಿನಿಂದನೆ ನಮಗೆ ಮೂಲಭೂತ ಸೌಲಭ್ಯಗಳಾದ ಅನ್ನ, ಬಟ್ಟೆ ಮತ್ತೆ ವಸತಿ, ಈ ಮೂರು ಸಿಗತ್ತೆ. ಇದು ಮೂರು ನಮಗೆ ಸಿಕ್ಕದ ಮೇಲೆ, ದೊರಕದ ಮೇಲೆ ನಮ್ಮ ಮುಂದಿನ ಚಿಂತನೆ ಆರಂಭ ಆಗತ್ತೆ. ಅಂದ್ರೆ ಹೊಟ್ಟೆಯ ಪಾಡು ಮನುಷ್ಯ ತನ್ನ ಉಳಿವಿಕೆಗಾಗಿ ನೋಡ್ಕೊಂಡ ಮೇಲೆ ನಂತರ ಅವನ ಕ್ರಿಯಾಶೀಲತೆ ತನ್ನ ಜೀವನವನ್ನ ಉತ್ತಮಗೊಳಿಸಬೇಕಿಗೆ ಕಾರಣ ಆಗತ್ತೆ. ಆಗ ಅವನು ಹೊಸ ಹೊಸ ಚಿಂತನೆಗಳು ಮಾಡ್ತಾ ತನ್ನ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಹೊಸ ವಿಷಯಗಳನ್ನು ಜೋಡಿಸ್ಕೊಳ್ತಾ ಮುಂದುವರಿತಾ ಹೋಗ್ತಾನೆ. ಅದನ್ನೇ ನಾಗರಿಕತೆ ಅಂತ ಹೇಳಿ. ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಕಳೆದ ಸರ್ತಿ ನಾನು ಹೇಳಿದ್ದೆ ಈ ಭೂಖಂಡ ಹೇಗೆ, ಭಾರತ ಭೂಖಂಡ ಜಂಬೂದ್ವೀಪ ಹೇಗಾಯ್ತು, ಹಿಮಾಲಯ ಉದ್ಭವ ಹೇಗಾಯ್ತು ಹೇಗೆ ಅಂತ. ಸುಮಾರು 75-80 ಸಾವಿರ ವರ್ಷಗಳ ಹಿಂದೆ ಜ್ವಾಲಾಮುಖಿ ಒಂದು ಸ್ಫೋಟಗೊಳ್ತು. ಅದು ಈಗಿನ ಫಿಲಿಪೀನ್ಸ್ ನಲ್ಲಿ ಇದೆ, ಮೌಂಟ್ ಟೋಬಾ ಅಂತ ಹೇಳ್ತೀವಿ ಆ ಪರ್ವತ, ಅಲ್ಲಿಂದ ಜ್ವಾಲಾಮುಖಿ ಸ್ಫೋಟಗೊಳ್ತು 75,000 ವರ್ಷಗಳಿಂದ. ಇದೆ ಜ್ವಾಲಾಮುಖಿ, ಕಪ್ಪಗೆ ಅಂತ ತೋರಿಸ್ತಾ ಇದ್ದಾರೆ. ಈ ಸರ್ಕಲ್ ಸುಮಾರು ಹೆಚ್ಚು ಕಮ್ಮಿ ಆತರ ಅಷ್ಟು ಇಡೀ ಸೌತ್ ಏಷ್ಯಾ ಪೂರ್ತಿ ಸೂರ್ಯನ ಕಿರಣಗಳು ಕೂಡ ಬರದೇ ಇರೋಷ್ಟು ಬೂದಿ ಮುಚ್ಕೊಂಡ್ಬಿಟ್ಟಿರುತ್ತೆ. ಆಗ ಭಾರತ ಮತ್ತೆ ಸುತ್ತಮುತ್ತಲಿನ ಈಗ ನಾವ್ ಹೇಳ್ತೀವಿ ಅಖಂಡ ಭಾರತ ಹೇಳ್ತೀವಿ, ಆ ಭೂಭಾಗ ಪೂರ್ತಿ
ಹವಾಮಾನ ವೈಪರೀತ್ಯ ಆಗಿ ಉಷ್ಣತೆ ತುಂಬ -50, 70, 100 ತುಂಬ ಇನ್ನೂ ಕಡಿಮೆ ಆಗಿರುತ್ತೆ. ಅಂದರೆ ಜನಗಳು ಸಂತತಿ ತುಂಬ ನಾಶ ಆಗ್ಬಿಡತ್ತೆ. ನಾಗರಿಕತೆ ಅಂತ ಇರಲಿ, ಜನಗಳು ಬದುಕೋದಕ್ಕೆ ತುಂಬ ಕಷ್ಟ ಆಗತ್ತೆ. ಆಗ ಕೇವಲ ಒಂದು 200-300 ಕುಟುಂಬಗಳು ಬದುಕಿದ್ವು ಅಂತ ಒಂದು ವರನೋ ಸಂಶೋಧನೆ ಪ್ರಕಾರ ಗೊತ್ತಾಗತ್ತೆ. ಸೊ ಟೆಂಪರೇಚರ್ ಕಡಿಮೆ ಇದೆ, ಎಲ್ಲೂ ಆ ಕಡೆ ಈ ಕಡೆ ಹೋಗೋದಕ್ಕಾಗಲ್ಲ. ಅದಕ್ಕೆ ಈ ಜನಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗದೆ ಇರೋ ಕಡೆನೆ ವಾಸ ಮಾಡಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಡ್ವೆಲ್ಲಿಂಗ್ ಪಿಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ವಾಸ ಮಾಡೋದಕ್ಕೆ ಭೂಮಿಯ ಒಳಗಡೆ ಕೊರೆದುಕೊಂಡು ಹೋಗಿ ಅಲ್ಲಿ ವಾಸ ಮಾಡುವಂಥದ್ದು. ಆ ಚಳಿ ತಡಕ ಆಗದೆ, ಯಾಕಂದ್ರೆ ಅಂತ ವಸ್ತಿ ಕಟ್ಟುವಂತ ತಂತ್ರಜ್ಞಾನ ಆಗಿರ್ಲಿಲ್ಲ, ಈಗಿನ ತರ ಆಗ್ಲಿ ಟೆಕ್ನಾಲಜಿ ಇರಲಿಲ್ಲ, ಮನುಷ್ಯ ಅಷ್ಟು ಮುಂದುವರೆದಿರ್ಲಿಲ್ಲ ತಂತ್ರಜ್ಞಾನದಲ್ಲಿ. ಆಗ ನಮ್ಮ ಕಾಶ್ಮೀರದಲ್ಲಿ ಈ ತರ ಸಿಕ್ಕಿದೆ, ಅಂದ್ರೆ ಡ್ವೆಲ್ಲಿಂಗ್ ಪಿಟ್ಸ್ ಅಂತಂದ್ರೆ ಭೂಮಿಯ ಒಳಗಡೆ ಈಗ ಒಂದು ಪ್ರಾಣಿ ಹೇಗೆ ಕೊರ್ಕೊಂಡು ಹೋಗಿ ವಾಸ ಮಾಡುತ್ತೆ ಆತರ ಮನುಷ್ಯ ಆತರ ಪಿಟ್ಗಳಲ್ಲಿ ವಾಸ ಮಾಡ್ತಿದ್ದ. ಸುಮಾರು 14,000 ವರ್ಷಗಳವರೆಗೂ ಹಿಮ ತುಂಬಿಕೊಂಡಿತ್ತು, ಸೂರ್ಯನ ಕಿರಣಗಳು ಬರೋದು ತುಂಬಾ ಕಡಿಮೆ ಇತ್ತು. ಅದೇ ಹಿಮಯುಗ ಕಡೆಯ ಹಿಮಯುಗ ಆಗ ಮುಗಿಯುತ್ತೆ 14,000 ವರ್ಷಗಳಿಂದ. ಅದರ ನಂತರ ಮತ್ತೆ ನಾಗರಿಕತೆ ನಿಧಾನವಾಗಿ ಹಂತ ಹಂತವಾಗಿ ಮುಂದುವರಿತಾ ಬರುತ್ತೆ. ಈ ನಾಗರಿಕತೆ ಮುಂದುವರಿಯೋದಕ್ಕೆ ಕೆಲವೊಂದು ಅಂಶಗಳ ಕಾರಣ ಆಗುತ್ತೆ. ನಾನು ಆಗ್ಲೇ ಹೇಳಿದಾಗೆ ವ್ಯವಸಾಯ ಹಂತ ಹಂತವಾಗಿ, ಯಾಕೆಂದ್ರೆ ಜನಗಳು ಊಟಕ್ಕೋಸ್ಕರ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಯಾವಾಗ ತಪ್ಪತ್ತೆ ಆವಾಗ ಕ್ರಿಯಾಶೀಲತೆ ಜಾಸ್ತಿ ಆಗತ್ತೆ. ಒಂದು ಕಡೆ ಇದ್ದಾಗ ಆ ಸುತ್ತಮುತ್ತಲ ಪ್ರದೇಶಗಳಲ್ಲೇ ಅವನು ತನಗೆ ಅವಶ್ಯಕತೆ ಇರುವಂತ ವಸ್ತುಗಳನ್ನ ಹುಡುಕ್ತಾ ಹೋಗ್ತಾನೆ. ಅದರಲ್ಲಿ ಮುಖ್ಯವಾಗಿ ಕಾಡು ಮೇಡುಗಳಲ್ಲಿ ಸಿಗುವಂತಹ ಒಂದು ಗೆಡ್ಡೆ ಗೆಣಸುಗಳು ಹಣ್ಣು ಹಂಪಲುಗಳು ಅಷ್ಟೇ ಅಲ್ಲದೆ ಅದರ ಮುಂದಿರದ ಭಾಗವಾಗಿ ತಾನು ವ್ಯವಸಾಯ ಮಾಡಿ ತನ್ನ ಅವಶ್ಯಕತೆ ಹೊಟ್ಟೆಯ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳುವಂಥದ್ದಾಗ್ಲಿ ಬೇರೆ ಇನ್ನೊಂದಷ್ಟು ವಿಷಯ ಚಿಂತೆ ಮಾಡೋದ್ರಲ್ಲಿ ಆರಂಭ ಆಗತ್ತೆ. ಸೊ ವ್ಯವಸಾಯ ಅನ್ನೋದು ತುಂಬಾ ಮುಖ್ಯ ಆದ್ರೆ, ಸೊ ಅದು ನಮಗ್ ಗೊತ್ತೇ ಇದೆ. ವ್ಯವಸಾಯ ಅಂದ್ರೆ ನೀರು ಬೇಕು. ಆ ನೀರು ಹೆಚ್ಚಾಗಿ ಈಗಿನ ತರಹ ನಾವು ಕೆರೆ ಕಟ್ಟೆಗಳನ್ನ ಕಟ್ಟಿ ಅಥವಾ ಡ್ಯಾಮ್ಗಳನ್ನ ಕಟ್ಟಿ ನೀರನ್ನ ಸಂಗ್ರಹಣೆ ಮಾಡಿ ವ್ಯವಸಾಯ ಮಾಡುವಂತ ವ್ಯವಸ್ಥೆ ಇರ್ಲಿಲ್ಲ. ಆಗ ನೀರು ತನ್ನ ಪಾಡಕ್ಕೆ ತಾನು ಹರಿತಾ ಇರುತ್ತೆ, ಆ ಹರಿಯುವಂತ ಜಾಗದಲ್ಲೇ ವ್ಯವಸಾಯ ಮಾಡುವಂಥದ್ದು ಆಗಿನ ಪದ್ಧತಿ. ಅಥವಾ ನೀರನ್ನ ಡೈವರ್ಟ್ ಮಾಡಿಕೊಂಡು ತಿರುಗಿಸ್ಕೊಂಡು ವ್ಯವಸಾಯಕ್ಕೆ ಉಪಯೋಗಿಸ್ಕೊಳ್ಳುವಂಥದ್ದು. ಈಗಿನ ತರ ತಂತ್ರಜ್ಞಾನದ ಪ್ರಕಾರ ಮಳೆ ಜಾಸ್ತಿ ಆದರೆ ನೀರನ್ನ ಶೇಖರಣೆ ಮಾಡೋದು, ಮಳೆ ಕಡಿಮೆ ಆದರೆ ಆ ಶೇಖರಣೆ ಆದ ನೀರನ್ನ, ಅದು ಆರಂಭದಲ್ಲಿರಲಿಲ್ಲ, 14,000 ವರ್ಷಗಳ ಹಿಂದೆ ಇರಲಿಲ್ಲ. ನಿಧಾನವಾಗಿ ಹಂತ ಹಂತವಾಗಿ ಆ ಥರ ಬೆಳಕು ಬಂದಿದ್ದು ಅದೇ ನಾಗರಿಕತೆ. ಇನ್ನು ಟೌನ್ಶಿಪ್ ಅಥವಾ ಹ್ಯೂಮನ್ ಸೆಟ್ಲ್ಮೆಂಟ್ ಅಂದರೆ ಮಾನವ ತಾನು ಒಂದೇ ಕಡೆ ಇದ್ದಾಗ ಅಲೆಮಾರಿ ಆಗದೆ, ಮೊದಲು ಅಲೆಮಾರಿ ಆಗಿರ್ತಾನೆ ಅಂದ್ರೆ ಕಾಡು ಮೇಡು ಅಲಿಯುತ್ತಾ ಒಂದಷ್ಟು ಏನೋ ಸಿಕ್ಕಂತ ಪ್ರಾಣಿಗಳು ಕೊಲ್ಲುತ್ತಾ ಆತರ ತನ್ನ ಊಟದ ಅವಶ್ಯಕತೆ ಪೂರೈಸ್ಕೊಳ್ತಾ ಮುಂದೆ ಹೋಗ್ತಾ ಹೋಗ್ತಾ ಒಂದು ಕಡೆ ನೆಲೆಸೋ ಅಂತ ಒಂದು ಚಿಂತನೆ ಬಂದಾಗ ಅವನು ತನ್ನ ಸುತ್ತಮುತ್ತ ಇರೋಂತ ಕಡೆ ಒಂದು ಮನೆ ಕಟ್ಕೊಳ್ಳೋದಾಗ್ಲಿ, ಸಾಕು ಪ್ರಾಣಿಗಳನ್ನ ಸಾಕಿ ತನ್ನ ಅವಶ್ಯಕತೆಯನ್ನ ಪೂರೈಸ್ಕೊಳ್ಳೋದಾಗ್ಲಿ, ವ್ಯವಸಾಯ ಅಂದ್ರೆ ಅಕ್ಕಿ ರಾಗಿ ಅಕ್ಕಿ ಜೋಳ ಗೋಧಿ ಇಂತ ಬೆಳೆಗಳನ್ನ ಬೆಳೆಯೋದಾಗ್ಲಿ ಇವೆಲ್ಲ ಮುಂದುವರಿತಾ ಬರುತ್ತೆ. ಅದು ಮುಂದುವರೆದ ಭಾಗ ಅಂತಂದ್ರೆ ಆ ಹೊಟ್ಟೆಪಾಡ ಆದ್ಮೇಲೆ ತನ್ನ ಜ್ಞಾನದ ಚಿಂತನೆ ಮುಂದುವರಿಯುತ್ತೆ. ಅಂದ್ರೆ ಯಾತಕ್ಕೆ ಬದುಕಿದ್ದೀನಿ, ನಾವು ನಮ್ಮ ಜೀವನದ ಮೌಲ್ಯ ಏನು, ಇದರ ಅವಶ್ಯಕತೆ ಏನು, ಮನುಷ್ಯರ ಜೀವನದ ಗುರಿ ಏನು, ಈ ತರ ನಾನಾ ಪ್ರಶ್ನೆಗಳು ಬಂದಾಗ ಅವನಿಗೆ ಧಾರ್ಮಿಕತೆ ಕಡೆ ಒಲವು ಹೋಗುತ್ತೆ. ಆಗ ನಮಗ್ ಗೊತ್ತಿದೆ, ನಮಗೆ ವೇದಗಳು ನಮ್ಮ ಜ್ಞಾನ ರಾಶಿ, ಆ ವೇದಗಳ ಮೂಲಕ ನಮಗೆ ಜೀವನದ ಒಂದು ಮೌಲ್ಯ ನಮಗ್ ಗೊತ್ತಾಗತ್ತೆ, ಮನುಷ್ಯನ ಜೀವನದ ಗುರಿ ಏನು ಅಂತ ವೇದಗಳಿಂದ ನಮಗ್ ತಿಳಿಯುತ್ತೆ.
ಅಂತಹ ವೇದಗಳನ್ನ ದರ್ಶನ ಮಾಡಿದಂತಹ ಭೂಭಾಗ ನದಿಗಳ ದಂಡೆಯಲ್ಲೇ, ಸಪ್ತಸಿಂಧು ಬಯಲು ಪ್ರದೇಶ, ಸಪ್ತಸಿಂಧು ಪ್ರದೇಶ ಅಂತ ಹೇಳ್ತೀವಿ ಅಲ್ಲೇ. ಸೊ ಅಂತ ಕಡೆ ಅಂದ್ರೆ ಏಳು ನದಿಗಳು ಹರಿಯುವಂತ ಸ್ಥಳ ಅದು ಸಪ್ತ, ಆರ್ಯಾವರ್ತ ಬ್ರಹ್ಮಾವರ್ತ ಅಂತ ಹೇಳ್ತೀವಿ, ಕಳೆದ ಬಾರಿ ಏನ್ ಹೇಳ್ದೆ ಅದು. ಸೊ ಮನುಷ್ಯ ತನ್ನ ಮೂಲಭೂತ ಅವಶ್ಯಕತೆಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಜೀವನದ ಗುರಿಯನ್ನ ಕಂಡುಕೊಳ್ಳುವಂಥದ್ದು. ಅದರ ನಂತರ ಶಿಕ್ಷಣ, ಕಂಡುಕೊಂಡಂಥ ಜ್ಞಾನವನ್ನ ಬೇರೆಯವ್ರಿಗೆ ಹಂಚಿಕೊಳ್ಳೋದಕ್ಕೆ ಗುರುಕುಲಗಳು, ಅಂದ್ರೆ ಒಂದು ನಾಲ್ಕೈದು ಜನ ಒಟ್ಟಿಗೆ ಹಂಚ್ಕೊಳ್ತಾ ಅದು ಒಂದೇ ಕಡೆ ಇದ್ದಾಗ ಕಲಿಕೆಗೆ ಬೇಕಾದಂತ ಸಾಮಗ್ರಿಗಳಾಗ್ಲಿ ಅದನ್ನೆಲ್ಲ ಪೂರೈಸೋದಕ್ಕೆ ಒಂದಷ್ಟು ಜಾಗ, ಈ ತರದ್ದು ವ್ಯವಸ್ಥೆಗೆ ಗುರುವಿನ ಬಳಿ ಹೋಗಿ, ಅಂದ್ರೆ ತಿಳಿದವರ ಬಳಿ ಹೋಗಿ ಕಲ್ತುಕೊಳ್ಳುವಂಥದ್ದು ಅದು ಗುರುಕುಲ ಅಥವಾ ಈಗಿನ ಎಜುಕೇಷನ್. ನದಿ ಪಕ್ಕದಲ್ಲೇ ನೀರೆಲ್ಲಿರುತ್ತೋ ಅಲ್ಲೇ ಸಾಧ್ಯ ಇದೆ. ಇನ್ನ ಎಕಾನಮಿ ಅಥವಾ ಆರ್ಥಿಕತೆ, ತಾನು ಒಂದು ಕಡೆ ಬೆಳೆ ಇದ್ಮೇಲೆ ಸೊ ತನ್ನ ಉತ್ಪಾದನೆಯನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದಕ್ಕೆ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಬೇಕಾಗತ್ತೆ, ಅದೇ ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾರಿಗೆ ವ್ಯವಸ್ಥೆ. ಆ ಸಾರಿಗೆ ವ್ಯವಸ್ಥೆ ಈಗಿನ ತರ ರೋಡಿನ ರಸ್ತೆಯ ಮೂಲಕ ಮಾಡುವಂಥದ್ದು ಇರಲಿಲ್ಲ, ಆದರೆ ಪ್ರಾಣಿಗಳನ್ನ ಉಪಯೋಗಿಸ್ಕೊಂಡು ಮಾಡುವಂಥದ್ದು ಹೆಚ್ಚಾಗಿತ್ತು. ಆದರೆ ಪ್ರಾಣಿಗಳ ಮೂಲಕ ಅಂದರೆ ಕುದುರೆ ಇರ್ಬೋದು, ಕತ್ತೆ ಇರ್ಬೋದು, ಒಂಟೆ ಇರ್ಬೋದು ಅಥವಾ ಹೆಸರು ಕತ್ತೆ ಇರ್ಬೋದು, ಎತ್ತುಗಳು, ಇದ್ರ ಮೂಲಕ ಸಾಗಣೆ ಮಾಡುವಂಥದ್ದು ಇದ್ರೂ ಮಾಸ್ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚು ಹೆಚ್ಚಾಗಿ ಸಾಗಣೆ ಮಾಡುವಂಥದ್ದು ಮತ್ತು ಬೇಗ ಸಾಗಾಣಿಕೆ ಮಾಡುವಂಥದ್ದು ನೀರನ ಅಂದರೆ ಜಲ ಸಾರಿಗೆ ವ್ಯವಸ್ಥೆ ಮೂಲಕನೇ ತುಂಬ ಸುಲಭ. ಅದಕ್ಕೋಸ್ಕರ ನದಿಗಳ ಜೋಡಣೆ ಏನಿದೆ ಅದ್ರ ಮೂಲಕ ಮನುಷ್ಯ ಅಥವಾ ನದಿಗಳಷ್ಟೇ ಅಲ್ಲ ಸಮುದ್ರದಲ್ಲೂ ಕೂಡ ತನ್ನ ದೋಣಿಗಳ ಮೂಲಕ ಸರಕುಗಳನ್ನ ಪ್ರಯಾಣವನ್ನ ಮಾಡೋದಕ್ಕೆ ಆ ಟ್ರಾನ್ಸ್ಪೋರ್ಟೇಷನ್ ಅದ್ರ ಮೂಲಕ ಮಾಡ್ತಾ ತನ್ನ ಆರ್ಥಿಕತೆಯನ್ನ ವೃದ್ಧಿಸ್ಕೊಳ್ತಾನೆ. ಅಂದ್ರೆ ತಾನು ಬೆಳೆದಿದ್ದೇನ ಬೇರೆಯವ್ರು ಕೊಟ್ಟು ಆ ಬೆಲೆಗೆ ತಕ್ಕಂತೆ ಬೇರೆಯವ್ರು ಕೊಡೋದು ಆತರ ಕಾಮರ್ಸ್. ಅದ್ರ ಮುಂದಿನ ಭಾಗ ಕಾಮರ್ಸ್ ಹೆಚ್ಚು ಹೆಚ್ಚಾಗಿ, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆದ್ರೆ ಕಾಮರ್ಸ್ ಆಗತ್ತೆ. ಈ ತರಹ ನಗರೀಕರಣ ಜಾಸ್ತಿ ಆಗ್ತಾ ಇದ್ದಾಗ್ತದೆ ತನ್ನ ಸಭ್ಯತೆ ಸಂಸ್ಕೃತಿ ಅದನ್ನ ಕಂಡ್ಕೊಳಕ್ ಶುರು ಮಾಡ್ತಾನೆ. ಅಂದ್ರೆ ಒಬ್ಬ ಮನುಷ್ಯ ತಾನು ಸ್ನಾನ ಮಾಡಿದ್ಮೇಲೆ ಪ್ರತಿನಿತ್ಯ ಸ್ನಾನ ಮಾಡಬೇಕು, ತನ್ನ ದೇಹದ ಮೈಲಿಗೆ ಕಲ್ಮಶಗಳನ್ನ ಕಳ್ಕೊಳ್ಬೇಕು ಅನ್ನೋ ಒಂದು ಚಿಂತನೆ ಬಂದಾಗ ಅದಕ್ಕೆ ಬೇಕಾದಂತ ನೀರು, ಬಾವಿ, ಕೊಳ, ಸ್ನಾನದ ವ್ಯವಸ್ಥೆ ಈ ತರದ್ದೆಲ್ಲ ಬರುತ್ತೆ. ಅದಾದ್ಮೇಲೆ ಅಲಂಕಾರ, ಅದನ್ನೇ ನಾವು ಏನೋ ಅಥವಾ ಕಲೆ ಅಥವಾ ಸಂಸ್ಕೃತಿ ಸಭ್ಯತೆ ಅಂತ ಹೇಳ್ತೀವಿ. ಈ ತರಹ ಒಟ್ಟಾರೆ ಇಷ್ಟೆಲ್ಲ ಅಂಶಗಳು ಒಂದು ಕಡೆ ಎಲ್ಲಿ ಸಿಗುತ್ತೆ ಅಂದ್ರೆ ಅದು ತಾನು ವಾಸ ಮಾಡುವಂತಹ ಪ್ರದೇಶವನ್ನೇ ನಗರೀಕರಣ ಮಾಡಿದಾಗ. ಇದಕ್ಕೆ ಮುಖ್ಯ ಕಾರಣ ನಮ್ಮ ನದಿಗಳು. ನಮ್ಮ ನದಿಗಳು ಈ ಭಾರತ ಮಟ್ಟಕ್ಕೆ ತಗೊಂಡ್ರೆ ಒಂದು ಏಳೆಂಟು ನದಿ ಬಯಲು ಪ್ರದೇಶಗಳು ಇಂತಹ ಸಂಸ್ಕೃತಿ ಸಭ್ಯತೆ ಬೆಳೆಯೋದಕ್ಕೆ ತುಂಬಾ ಹೆಚ್ಚಾಗಿ ಕಾಣಿಕೆಯಲ್ಲಿ, ಅದರಲ್ಲಿ ಮುಖ್ಯವಾಗಿ ಸರಸ್ವತಿ ಸಿಂಧು ನದಿ ಬಯಲು ಅಂದ್ರೆ ಏಳು ನದಿ ಹರಿಯುತ್ತೆ ಉತ್ತರ ಭಾರತ, ಮುಖ್ಯವಾಗಿ ಉತ್ತರ ಭಾರತ, ಕೆಲವೊಂದು ಪಶ್ಚಿಮ ಭಾರತದ ಒಂದು ಭಾಗ ಇದು. ಇನ್ನ ಗ್ಯಾಂಜೆಟಿಕ್ ಪ್ಲೇನ್ಸ್ ಅಂದ್ರೆ ಗಂಗಾ ನದಿಯ ಬಯಲುಗಳು, ಗಂಗಾ ನದಿ ಹಿಮಾಲಯದಿಂದ ಹರಿದು ಮತ್ತೆ ಅರೇಬಿಯನ್ ಸೀ ಬೇ ಆಫ್ ಬೆಂಗಾಲ್ ಅಂತ ಹೇಳ್ತೀವಿ ಅಲ್ಲಿಗೆ ಹರಿಕೊಟ್ಟು ಹೋಗಿ ಸೇರೋವರೆಗೂ ಅದು ತಲುಪುವಂತ ಭೂಭಾಗಗಳು ಗ್ಯಾಂಜೆಟಿಕ್ ಪ್ಲೇನ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಸಾಕಷ್ಟು ಉಪನದಿಗಳು ಬಂದು ಸೇರ್ಕೊಳುತ್ತೆ. ಇನ್ನ ಬ್ರಹ್ಮಪುತ್ರ ನದಿ ಮಾನಸ ಸರೋವರದಲ್ಲಿ ಹುಟ್ಟಿ ಟಿಬೆಟ್ ಮೂಲಕ ಹರಿದು ನೇಪಾಳದಿಂದ ಹೊರಗಡೆ ಅಂದ್ರೆ ಹಿಮಾಲಯದಿಂದ ಆ ಕಡೆಯಿಂದ ಬಂದು ಹಿಮಾಲಯದ ಮೂಲಕ ಒಳಗಡೆ ಭಾರತದ ಒಳಗಡೆ ಬಂದು ಈಶಾನ್ಯ ಭಾರತದ ಎಲ್ಲಾ ಭೂಭಾಗಗಳನ್ನು ತಣಿಸಿ ಕೊನೆಗೆ
ಅದು ಮತ್ತೆ ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಅದು ಅದು ಕೂಡ ಒಂದು ದೊಡ್ಡ ಪಾತ್ರ ವಹಿಸುತ್ತೆ ಜನಗಳ ಜೀವನದಲ್ಲಿ. ಇನ್ನು ನರ್ಮದಾ ಕಣಿವೆ, ನರ್ಮದಾ ನದಿ, ನರ್ಮದಾ ನದಿ ಇದರದೆಲ್ಲ ಚಿತ್ರ ತೋರಿಸ್ತೀನಿ. ನರ್ಮದಾ ನದಿ ಕೂಡ ಮಧ್ಯ ಭಾರತದ ಒಂದು ಮುಖ್ಯವಾದ ನದಿ. ಈ ಮಧ್ಯಪ್ರದೇಶದ ಒಂದು ಮೂಲೆಯಲ್ಲಿ ಹುಟ್ಟಿ, ಪೂರ್ವದಲ್ಲಿ ಹುಟ್ಟಿ, ಅದು ಮಧ್ಯಪ್ರದೇಶವನ್ನ ಪೂರ್ಣ ಹಾದು ಗುಜರಾತ್ ಮೂಲಕ ಈಗಿನ ಅರೇಬಿಯನ್ ಸಿ ಅಥವಾ ಸಿಂಧೂ ಸಾಗರ ಅಂತ ಹೇಳ್ತೀವಿ ಅಲ್ಲೋಗಿ ಸೇರತ್ತೆ. ಇನ್ನು ಮಹಾನದಿ ಪೂರ್ವ ಭಾರತ ಅಂದ್ರೆ ಮುಖ್ಯವಾಗಿ ಒರಿಸ್ಸಾ ಅಂತ ಹೇಳ್ತೀವಿ, ಒಡಿಸ್ಸಾ, ಕಳಿಂಗ, ಆ ಭೂಭಾಗವನ್ನ ತಣಿಸುತ್ತೆ ಮಹಾನದಿ. ಕೃಷ್ಣ ತುಂಗಭದ್ರ ನಮಗೆಲ್ಲ ಗೊತ್ತೇ ಇದೆ ಅದರ ಪಾತ್ರ. ಅದು ಕೂಡ ಕರ್ನಾಟಕ ಒಂದು ಮಟ್ಟಿಗೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶವನ್ನ ದಾಟಿ ಮುಂದಕ್ಕೆ ಹೋಗುತ್ತೆ. ಗೋದಾವರಿ ಕೂಡ ಹಾಗೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ಮೂಲಕ ಕರ್ನಾಟಕ, ಆಂಧ್ರ ಪ್ರದೇಶ ಮೂಲಕ ಅದನ್ನ ಬಂಗಾಳ ಕೊಲ್ಲಿ. ಕಾವೇರಿ ಬೇಸಿನ್, ಕಾವೇರಿ ನದಿ ಹರಿಯುವಂತ, ಕಾವೇರಿಗೂ ಕೂಡ ಸುಮಾರು 15-16 ಉಪನದಿಗಳು ಬರುತ್ತೆ. ಕಾವೇರಿ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ಕಾವೇರಿ ನದಿ ಮತ್ತೆ ತಾಮ್ರಪರ್ಣಿ ಎರಡು ತುಂಬಾ ಪ್ರಭಾವ ಬೀರಿದೆ ಜನಜೀವನದ ಮೇಲೆ. ಇದು ಸರಸ್ವತಿ ಸಿಂಧು ನದಿ ಬಯಲು ಪ್ರದೇಶ. ಸರಸ್ವತಿ, ಶತದ್ರು, ವಿಪಾಶ, ಪುರುಷ್ಣಿ, ಅಸಿಕ್ನಿ, ವಿತಸ್ತ, ಸಿಂಧು, ಈ ಏಳು ನದಿಗಳ ಪ್ರದೇಶ ಇದನ್ನ ಆರ್ಯಾವರ್ತ ಅಂತ ಹೇಳ್ತೀವಿ. ನಮ್ಮ ಸಂಸ್ಕೃತಿ ಅರಳಿದ್ದು ಇಲ್ಲೇ, ಭಾರತೀಯ ಸಂಸ್ಕೃತಿ ಅರಳಿದ್ದು ಇಲ್ಲೇನೆ. ಅಂದ್ರೆ ಮೂಲವಾಗಿ ಅಂದ್ರೆ ನಾನು 14,000 ವರ್ಷಗಳ ಹಿಂದೆ ಹೇಗೆ ಹಿಮಯುಗ ಮುಗಿದು ಮತ್ತೆ ನಗರೀಕರಣ ಆರಂಭ ಆಯಿತು, ಅದರ ಮೂಲ, ನಗರೀಕರಣದ ಮೂಲ ಇಲ್ಲಿ ಸಿಗತ್ತೆ. ಇದರ ಪ್ರಭಾವ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಬೀರಿರುವಂತ ಕಾಣುತ್ತೆ. ಹಾಗೆ ಭಾರತದ ಬೇರೆ ಬೇರೆ ಕಡೆನೂ ಇದೇ ಸಂಸ್ಕೃತಿ ಹರಡಿರೋದು ಕಾಣುತ್ತೆ. ಇಲ್ಲಿ ಏನು ಚಿಕ್ಕೆ ಚಿಕ್ಕೆ ತೋರಿಸ್ತಾ ಇದೆ ಅವೆಲ್ಲ ಈ ನದಿ ಪ್ರದೇಶದಲ್ಲಿ ಸಿಕ್ಕಂತಹ ನಗರಗಳು. ಅಂದ್ರೆ ಎಷ್ಟು ನಗರಗಳು ಈ ನದಿ, ಸರಸ್ವತಿ ನದಿ ಬಯಲಲ್ಲೇ ಅರಳಿವೆ ಅನ್ನೋದು. ಅಂದ್ರೆ ನಮ್ಮ ಸಂಸ್ಕೃತಿ ಅರಳದಂತ ಭೂಮಿ, ಭೂಪ್ರದೇಶ ಈ ಪ್ರದೇಶದಲ್ಲೇ ಹೆಚ್ಚು ಕಡಿಮೆ ಎಲ್ಲಾ ವೇದಗಳು ದರ್ಶನ ಆಗಿದ್ದು ಈ ಪ್ರದೇಶದಲ್ಲೇ. ಇನ್ನ ಗಂಗಾ ರಿವರ್ ಬೇಸಿನ್ ಅಂದ್ರೆ ಗಂಗಾ ನದಿ, ಹತ್ತತ್ರ ಭಾರತ 30% ಏನು ನಾನು ಹೇಳಿದೆ ನಮ್ಮ ಆಹಾರದ ಅವಶ್ಯಕತೆ ಪೂರೈಸಿದ್ರು ಅಂತ, ಗಂಗಾ ನದಿಗೆ ಹೆಚ್ಚು ಉಪನದಿಗಳು ಸಿಗುತ್ತೆ. ಈ ನದಿಗಳ ನೆಟ್ವರ್ಕ್ ನೋಡಿದ್ರೆ ಗಂಗೋತ್ರಿಯಿಂದ ಹರಿದು ಅದು ಭಾಗೀರಥಿ, ಅಲಕಾನಂದ, ಅಲ್ಲಿ ಅವೆರಡು ಜೊತೆ ಸೇರಿಕೊಂಡು ಋಷಿಕೇಶ, ಹರಿದ್ವಾರ ದಾಟಿ ಕೆಳಗಡೆ ಬಂದಾಗ ನದಿಗಳ ಜೊತೆ ಎಷ್ಟು ನದಿಗಳು ಸೇರ್ಕೊಳ್ಳುತ್ತೆ ನೋಡಿ. ಶಾರದಾ ಅಂತ ನೇಪಾಳದಲ್ಲಿ ಹುಟ್ಟುವಂತ ಶಾರದಾ ಅಂತ ನದಿ, ಉತ್ತರಾಖಂಡದಲ್ಲಿ ಹುಟ್ಟುವಂಥದ್ದು, ಚಂಬಲ್ ನದಿ ಬಂದು ಸೇರ್ಕೊಳ್ಳುತ್ತೆ, ಬೇತ್ವಾ ನದಿ ಬಂದು ಸೇರ್ಕೊಳ್ಳುತ್ತೆ, ಸಿಂಧು, ಈ ತರ ತಮಸಾ ನದಿ, ಸೋನ್ ರಿವರ್ ಅಂತ ಅಂದ್ರೆ ಸೋನೆ ನದಿ ಅಂತ, ಇದೆಲ್ಲದರ ಸಣ್ಣ ಸಣ್ಣ ಉಪನದಿಗಳು ಸೇರ್ಕೊಂಡು ಹರಿಯುವಂತ ಜಾಗ ನೋಡಿದ್ರೆ ಎಷ್ಟು ಭೂಮಿನ ಫಲವತ್ತಾಗಿ ಮಾಡಿದೆ ಗಂಗಾ ನದಿ. ಈ ಗಂಗಾ ನದಿ ನಾನು ಹಿಂದೆ ಹೇಳಲಿಲ್ಲ, ಸರಸ್ವತಿ ನದಿ, ಈ ಸಪ್ತಸಿಂಧು ಬಯಲಲ್ಲೇ ನಮಗೆ ಸಾಕಷ್ಟು ಭಾರತದ ಹೆಚ್ಚಾದಂತ ನಾಗರಿಕತೆ ಇರುವಂತಹ ಪ್ರದೇಶಗಳು ಕಾಣುತ್ತೆ. ಇಲ್ಲೇ ನಮಗೆ ನಾನು ಮೇಲೆ ಹೇಳದಂತಹ ಏಳು ಅಂಶಗಳು, ಈ ಏಳು ಅಂಶಗಳು ಹೆಚ್ಚಾಗಿ ಕಾಣುವಂಥದ್ದು ಈ ಸರಸ್ವತಿ ನದಿ ಬಯಲಿನಲ್ಲೇ. ಪುಣ್ಯ ಕ್ಷೇತ್ರಗಳು ಕೂಡ, ಋಷಿಗಳ ಏನು ಆಶ್ರಮಗಳು ಕೂಡ, ದೊಡ್ಡ ದೊಡ್ಡದಂತ ವಿಶ್ವದ ಹಳೆಯ, ತುಂಬಾ ಹಳೆಯದಂತ ನಗರಗಳು ಕೂಡ ಎಲ್ಲ ಸಿಗೋದಿಲ್ಲೇನೆ. ಹಾಗೆ ಗಂಗಾ ನದಿ ಬಯಲಲ್ಲೂ ಕೂಡ, ಗಂಗಾ ನದಿ ಬಯಲು ಹೆಚ್ಚಾಗಿ ಕೃಷಿ ಮೇಲೆ ಅವಲಂಬಿತ ಆಗಿರುವಂಥದ್ದು. ಆದರೂ ಕೂಡ ಈ ಗಂಗಾ ನದಿ ಸಾಕ್ಷ್ಯಾತಕ್ಕೆ ಅಂದ್ರೆ ರಾಮಾಯಣಕ್ಕೆ, ಮಹಾಭಾರತಕ್ಕೆ, ಭಾರತದ
ಭವ್ಯ ಇತಿಹಾಸಕ್ಕೆ ಗಂಗಾ ನದಿ ಒಂದು ಸಾಕ್ಷಿ. ಗಂಗಾ ನದಿ ಬಯಲಿನಲ್ಲೇನೆ ಭಾರತದ ಸಾಕಷ್ಟು ಹಳೆಯ ನಗರಗಳು ಕಾಣಿಸುತ್ತೆ. ಈ ಪ್ರಯಾಗ ಅಂದ್ರೆ ಪ್ರಯಾಗ ತೀರ್ಥ ಅಂತ ಹೇಳ್ತೀವಿ, ಈ ಗಂಗಾ ನದಿ ಬಯಲಿನಲ್ಲಿ ತುಂಬಾ ಹಳೆಯದಾದಂತ ನಗರ ಪ್ರಯಾಗ. ಅದರ ನಂತರ ವಾರಣಾಸಿ ಅಯೋಧ್ಯ ಇವೆಲ್ಲ ಬರುತ್ತೆ. ಆದ್ರೆ ಗಂಗಾ ನದಿ ತೀರದಲ್ಲಿ ಎಕ್ಸ್ಕವೇಷನ್ ಉತ್ಖನನ ಮಾಡಿದಾಗ ಸಿಕ್ಕಿದಂತಹ ಅವಶೇಷಗಳಲ್ಲಿ ಗೊತ್ತಾಗತ್ತೆ ಪ್ರಯಾಗ ತುಂಬಾ ಹಳೆಯದಾದಂತ ನಗರ, ರಾಮಾಯಣಕ್ಕಿಂತನೂ ಹಳೆಯದು. ಅಂದ್ರೆ ಇತಿಹಾಸ ಇದುವರೆಗೂ ಒಂದು 10,000 ವರ್ಷದ ಇತಿಹಾಸ ದಾಖಲಾಗಿರೋ ಸಾಕ್ಷ್ಯಗಳ ಮೂಲಕ ಸಿಕ್ಕಿದೆ. ಅಷ್ಟಂತೂ ಹಳೆಯದು ಅಂತ ಹೇಳ್ಬೋದು ಭಾರತ ಗಂಗಾ ಪ್ರಯಾಗ. ಆ ತರಹ ಇದೇ ನದಿ ತಪ್ಪಲೆ ನಮಗ್ ಗೊತ್ತಿದೆ, ಇಂದ್ರಪ್ರಸ್ಥ ಪಾಂಡವರ ರಾಜಧಾನಿ ಸಿಗತ್ತೆ. ಮಥುರಾ ಶ್ರೀಕೃಷ್ಣನ ಜನ್ಮಸ್ಥಾನ, ಅಗ್ರ ಅನ್ನೋದು ಕೂಡ ಒಂದು ಅಪಭ್ರಂಶ. ಅದು ಒಂದು ಏನೋ ಭಾರತೀಯ ಇತಿಹಾಸದ ಒಂದು ಮುಖ್ಯ ಕೇಂದ್ರ. ಅದರ ಮೂಲಕ ಪ್ರಯಾಗ, ವಾರಣಾಸಿ, ಕಾಶಿ, ಅಯೋಧ್ಯ, ಪಾಟಲಿಪುತ್ರ, ಈ ಇದೆಲ್ಲ ಗಂಗಾ ನದಿಯ ಮೇಲೆ ಅವಲಂಬಿತವಾಗಿ ಬೆಳೆದಿರುವಂಥದ್ದು. ನಾನು ಆರಂಭದಲ್ಲಿ ಒಂದಷ್ಟು ಗುರುಕುಲಗಳನ್ನ ತೋರಿಸ್ತೆ, ಭಾರತೀಯ ಗುರುಕುಲಗಳು ಎಲ್ಲಿ ಎಲ್ಲಿದ್ವು ಹೆಚ್ಚಾಗಿ ಅಂತ. ಈ ಗಂಗಾ ನದಿ ಬಯಲಿನಲ್ಲಿ 7-8 ತುಂಬಾ ಅಂದ್ರೆ ನಾಲಂದ, ಏನೋ ಭಾಗಲ್ಪುರ ಅಂತ ಹೇಳಿ ವಿಕ್ರಮಶಿಲೆ, ಪಾಟಲಿಪುತ್ರ ಪಾಟ್ನಾ ಹತ್ರ ವಿಕ್ರಮಶಿಲೆ, ಓದಂತಪುರಿ, ವಾರಣಾಸಿ, ಇವೆಲ್ಲ ಅಂದ್ರೆ ನಮಗೆ ಯಾವಾಗ ಸಮೃದ್ಧತೆ ಬರುತ್ತೆ ಅವಾಗ ಜ್ಞಾನದ ಪಿಪಾಸುಗಳಾಗ್ತೀವಿ. ಜ್ಞಾನವನ್ನ ಅರಸ್ಕೊಂಡು ಹೋದಾಗ ಸಿಗುವಂತ ಮನುಷ್ಯ ತಾನು ಕಂಡುಕೊಂಡಂತ ಕೆಲವು ಸ್ಥಾನಗಳಿವು. ಅಲ್ಲಿಂದ ಅದು ಹೂಗ್ಲಿ ನದಿ ಸೇರಿ ಏನ ಮಹೋದಧಿ ಅಥವಾ ಅರಬ್ಬಿ ಸಮುದ್ರ, ಬೇ ಆಫ್ ಬೆಂಗಾಲ್ ಅಂತೀವಿ, ಅಲ್ಲಿಗೆ ಸೇರ್ಕೊಳ್ಳುತ್ತೆ. ಸೊ ಗಂಗಾ ನದಿ ಭಾರತದ ಇತಿಹಾಸದಲ್ಲಿ ಒಂದು ಹೆಚ್ಚು ಹೆಚ್ಚು ಚಾಪು ಮೂಡಿಸಿರುವಂತಹ ನದಿ. ಸರಸ್ವತಿ ಸಿಂಧು ಬಯಲು ಬಿಟ್ರೆ ಎರಡನೇದು ಭಾರತ ಇತಿಹಾಸಕ್ಕೆ ಒಂದು ಸಾಕ್ಷಿ ಆಗಿರುವಂಥದ್ದು ಗಂಗಾ ನದಿ. ನಮಗ್ ಗೊತ್ತಿದೆ ಚಾರಧಾಮ್ ಅಂತ ಏನ್ ಹೇಳ್ತೀವಿ, ಗಂಗಾ ನದಿ ಗಂಗೋತ್ರಿಯಿಂದ ಗಂಗಾ ನದಿ ಹರಿಯುತ್ತೆ. ಆದ್ರೆ ಈ ಚಾರಧಾಮ್ ಅಂದ್ರೆ 4 ಧಾಮಗಳ ಒಂದು ಯಾತ್ರೆ ಏನ್ ಮಾಡ್ತೀವಿ, ಇದು ಗಂಗಾ ನದಿಗೆ ಒಂದು ಗಂಗಾ ನದಿಯ ಬಯಲಿಗೆ ಒಂದು ಸಾಕ್ಷ್ಯ. ನಾವು ಆರಂಭದಿಂದ ಗಂಗಾ ನದಿ ಆರಂಭದಿಂದ ಕೊನೆಯವರೆಗೂ ನೋಡಿದ್ರೆ ಅದು ಸುಮಾರು 2,500 ಕಿಲೋಮೀಟರ್ ಹರಿಬಹುದೇನೋ. ಗಂಗಾ ನದಿಯ ನೆಟ್ವರ್ಕ್ ಏನಿದೆ, ಗಂಗಾ ಸೆಕೆಂಡ್ ಹೈಯೆಸ್ಟ್ ರಿವರ್ ನೆಟ್ವರ್ಕ್ ಅಂತ ಹೇಳ್ತೀವಿ, ನದಿಗಳ ಒಂದು ಜಾಲ. ಮೊದಲನೇದು ಸರಸ್ವತಿ ನದಿ, ಎರಡನೇದು ಗಂಗಾ ನದಿಯ ನೆಟ್ವರ್ಕ್. ಇವತ್ತು ನಾವು ಉತ್ತರ ಪ್ರದೇಶ ಆಗ್ಲಿ, ಉತ್ತರಾಖಂಡ್ ಆಗ್ಲಿ, ಬಿಹಾರ, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ಇದೆಲ್ಲ ನಾವು ಒಂದ್ ರೌಂಡ್ ಸುತ್ತಾಕೊಂಡ್ ಬಂದ್ರೆ ಗೊತ್ತಾಗತ್ತೆ ಪ್ರತಿಯೊಂದು ಹಳ್ಳಿಗೂ ನದಿಯ ಕಾಲುವೆ, ಪ್ರತಿಯೊಂದು ಹಳ್ಳಿಗೂ ಗಂಗಾ ನದಿ ನೀರು, ಶುದ್ಧವಾದ ನೀರು ಸಿಗತ್ತೆ. ಅಲ್ಲಿ ನೀರಿಗೆ ಒಂದು ಬರ ಅನ್ನೋಂತ ಇರುವಂತ ಪ್ರದೇಶನೇ ಇಲ್ಲ, ಬರೀ ಕೃಷಿ ಕೃಷಿ ಕೃಷಿ. ಆದ್ರಿಂದಲೇ ಗಂಗೆ ಅಷ್ಟೇ ಅಲ್ಲ, ಗಂಗಾ ನದಿಯ ನೀರು ನಮಗೆ ಅಮೃತ ಅಂತ ಹೇಳ್ತೀವಿ. ಅಂದ್ರೆ ಹಿಮಾಲಯದಿಂದ ಹರ್ಕೊಂಡು ಬರಬೇಕಾದ್ರೆ ಗಂಗಾ ನದಿ ತನ್ನ ನದಿಯ ಜೊತೆ ಖನಿಜಗಳಾಗ್ಲಿ ಕಾಡಿನ ಮೂಲಕ ಹರಿಬೇಕಾದ್ರೆ ಅಲ್ಲಿ ಔಷಧೀಯ ಗುಣಗಳನ್ನ ಹೊಂದ್ಕೊಂಡು ಬರುವಂಥದ್ದು. ಇದು ಗಂಗಾ ನದಿ ಒಂದು ಸರಸ್ವತಿಗಿಂತ ಒಂದು ಹೆಜ್ಜೆ ಮುಂದೆ ಇಂತಹ ಔಷಧೀಯ ಗುಣಗಳಲ್ಲಿ ಗಂಗಾ ನದಿ. ಗಂಗಾ ನದಿಯ ನೀರು ಟೆಸ್ಟ್ ಮಾಡಿದಾಗ ಗೊತ್ತಾಗತ್ತೆ ಅದರಲ್ಲಿ ಎಷ್ಟೇ ಕಲುಷಿತ ಸೇರಿದ್ರು ಕೂಡ ಅದನ್ನ ಮತ್ತೆ ವಾಪಸ್ಸು ತನ್ನ ಮೂಲ
ಕ್ಕೆ ಹೋಗುವಂತ ಶಕ್ತಿ ಗಂಗಾ ನದಿಯ ನೀರಿನಲ್ಲಿದೆ ಅಂತ ಗೊತ್ತಾಗತ್ತೆ. ಈಗಂತೂ ಗಂಗಾ ನದಿಯನ್ನ ಶುಚಿಗೊಳಿಸುವಂತ ಒಂದು ಕೆಲಸ ಭರದಿಂದ ಸಾಗಿದೆ. ಮೊದಲು ನಿಮಗೆ ಗೊತ್ತಿರಲಿ, ಗಂಗಾ ನದಿನಲ್ಲಿ ಜಲಚರಗಳು ಅಂದ್ರೆ ಮೊಸಳೆಗಳು, ಡಾಲ್ಫಿನ್ ಅಂತೂ ತುಂಬಾ ಎಲ್ಲಿವರೆಗೂ ಇತ್ತು ಅಂದ್ರೆ ಹರಿದ್ವಾರದಿಂದ ಶುರುವಾಗಿ ಪಶ್ಚಿಮ ಬಂಗಾಳದವರೆಗೂ, ಅಂದ್ರೆ ಎಲ್ಲಿ ಬಯಲು ಪ್ರದೇಶಕ್ಕೆ ಗಂಗೆ ಬರ್ತಾಳೆ ಅಲ್ಲಿಂದ ಹರಿದ್ವಾರ ವೆಸ್ಟ್ ಬೆಂಗಾಲ್ ವರೆಗೂ ಡಾಲ್ಫಿನ್ಗಳು ಹರಿತಾ ಇದ್ವು. ಆದ್ರೆ ಅದು ಕಲುಷಿತ ಆದ ಹಾಗೆ ಸ್ವಲ್ಪ ಕಡಿಮೆ ಆಗಿತ್ತು. ಮತ್ತೆ ಈಗ ಆತರ ಜಲಚರಗಳು ಜಾಸ್ತಿ ಆಗಿದೆ ಅಂತ ಒಂದು ವರದಿ. ಏನೇ ಆಗ್ಲಿ, ಗಂಗಾ ನದಿ ಒಂದು ದೊಡ್ಡದಾದಂತ ಬರೀ ನಮ್ಗೆ ಧಾರ್ಮಿಕ ವ್ಯವಸ್ಥೆನಲ್ಲಷ್ಟೇ ಅಲ್ಲ, ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ತುಂಬಾ ಒಂಥರ ಏನು ಜೀವಾಮೃತ ಕೊಡುವಂತಹ ಒಂದು ನದಿ ಆಗಿದೆ. ನಮಗೆ ಬ್ರಹ್ಮಪುತ್ರ ಈ ಕೆಂಪದಾಗಿ ಏನು ತೋರಿಸಿದ್ರಿ ಅದು ಬ್ರಹ್ಮಪುತ್ರ ನದಿ ಹರಿಯುವಂಥದ್ದು. ಬ್ರಹ್ಮಪುತ್ರ ಹಿಮಾಲಯದ ಮಾನಸ ಸರೋವರದಲ್ಲಿ ಹುಟ್ಟಿ ಅದು ಟಿಬೆಟ್ ಮೂಲಕ ಎಲ್ಲ ಸಾಗಿ ಬೇಹ ಬೆಂಗಾಲ್ ಬರುವಂಥದ್ದು. ಅದು ಕೂಡ ನಮಗ್ ಗೊತ್ತಾಗುತ್ತೆ, ಅದ್ ನೇರವಾಗಿ ಹರಿದಿದ್ರೆ ಅಷ್ಟು ಭೂಪ ಪ್ರದೇಶಗಳು ನಮಗ್ ಸಿಕ್ತಿರ್ಲಿಲ್ಲ ನೀರು. ಆದ್ರೆ ಅದು ಬರುವಂತ ಸ್ಥಳಗಳು ನೋಡಿ, ಪ್ರತಿಯೊಂದು ಈಶಾನ್ಯದ ಪ್ರತಿಯೊಂದು ಭೂಭಾಗವನ್ನು ತಲುಪಿ ಆಮೇಲೆ ಗಂಗಾ ನದಿಗೆ ಸೇರ್ಕೊಂಡು ಕೊನೆಗೆ ಸಮುದ್ರಕ್ಕೆ ಸೇರತ್ತೆ. ಇದು ಕೂಡ ಅಷ್ಟೇನೆ, ತುಂಬಾ ಏನೋ ಪವಿತ್ರವಾದ ನದಿ. ಇಡೀ ಭಾರತದಲ್ಲಿ ಹರಿಯುವಂತ ನದಿಗಳಲ್ಲಿ ಬ್ರಹ್ಮಪುತ್ರ ಮಾತ್ರ ಒಂದು ಪುರುಷನ ಹೆಸರನ್ನ ಹೊಂದಿರುವಂತ ನದಿ. ಮಿಕ್ಕಿದೆಲ್ಲಾ ನದಿಗಳು ಕೂಡ ಸ್ತ್ರೀ ರೂಪದಲ್ಲೇ ಪೂಜೆ ಮಾಡ್ತೀವಿ, ಬ್ರಹ್ಮಪುತ್ರ ನದಿ ಒಂದು ಮಾತ್ರ ನಾವು ಪುರುಷ ರೂಪದಲ್ಲಿ ನೋಡುವಂಥದ್ದು, ಗಂಡಿನ ರೂಪದಲ್ಲಿ ನೋಡುವಂಥದ್ದು. ಗೊತ್ತಿಲ್ಲ ಕಾರಣ. ಇದು ನರ್ಮದಾ ನದಿ. ನರ್ಮದಾ ಮಧ್ಯಪ್ರದೇಶ ಬಲ ಭಾಗ ನೋಡಿದ್ರೆ ಅಲ್ಲಿಂದ ಹುಟ್ಟಿ ಅದು ಹರಿಯೋಂತ ಇಡೀ ಮಧ್ಯಪ್ರದೇಶನ ಪೂರ್ತಿ ಹರ್ಕೊಂಡು ಬರುತ್ತೆ ನರ್ಮದಾ ನದಿ. ನರ್ಮದಾ ನದಿಲಿ ಕೂಡ ಹತ್ತೋರ ಅಂತ ಇದರಲ್ಲಿ ನರ್ಮದಾ ನದಿ ನೀವು ಗಮನಿಸಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಭಾರತದ ಇತಿಹಾಸ ಸಂಬಂಧಪಟ್ಟಂತ ದೊಡ್ಡ ದೊಡ್ಡ ಸ್ಥಳ ಇದೆ. ನರ್ಮದಾ ನದಿಯ ಹತ್ತೋರ ಅಂತ ಒಂದು ಭೂಭಾಗ ಕಣಿವೆ ಇದೆ, ಹತ್ತೋರ ಅಂತ ಇಲ್ಲಿ ಮಧ್ಯದಲ್ಲಿ ಬರುತ್ತೆ. ಈ ಹತ್ತೋರ ಹತ್ರ ಸಿಕ್ಕಿರುವಂತ ಒಂದು ಮನುಷ್ಯನ ಹೆಣ್ಣಿನ ತಲೆಯ ಬುರುಡೆ ಸಿಕ್ಕಿದೆ. ಅದರ ಡೇಟಿಂಗ್ ಮಾಡಿದಾಗ ಗೊತ್ತಾಗಿದೆ ಅದು 1,52,050 ವರ್ಷಗಳಷ್ಟು ಹಳೆಯದು ಅಂತ. ಪ್ರಪಂಚದಲ್ಲಿ ಸಿಕ್ಕಿರುವಂತಹ ಮನುಷ್ಯನ ಪಳುವಳಿಕೆಗಳ ತುಂಬಾ ಹಳೆಯದಾದಂತ ಪಳುವಳಿಕೆ ಇಲ್ಲಿ ಸಿಕ್ಕಿದೆ ನರ್ಮದಾ ನದಿ ಬಯಲಿನಲ್ಲಿ. ಅಂದ್ರೆ ಮನುಷ್ಯ ಭೂಮಿ ಮೇಲೆ ವಾಸ ಮಾಡಬೇಕಾದ್ರೆ ತನ್ನ ಅಸ್ತಿತ್ವ ಎಲ್ಲಿ ಕಂಡುಕೊಂಡಿದೆ, ತುಂಬಾ ಹಳೆಯದಾದಂತ ಪ್ರದೇಶಗಳು ಭಾರತದಲ್ಲಿ ಸಿಕ್ಕಿದೆ. ಈ ಕಾರಣಕ್ಕೋಸ್ಕರನೇ ಭಾರತ ನಾಗರಿಕತೆಯ ಮನುಷ್ಯನ ನಾಗರಿಕತೆಯ ತೊಟ್ಟಿಲು ಅಂತ. ಬರೀ ನಾಗರಿಕತೆ ಅಷ್ಟಲ್ಲ, ತುಂಬಾ ಹಳೆಯದಾದದ್ದು ಕೂಡ. ಅದಕ್ಕೋಸ್ಕರ ನರ್ಮದಾ ನದಿ ಒಂದು ಶ್ರೇಷ್ಠವಾದಂತ ನದಿ. ಇಲ್ಲಿ ನರ್ಮದಾ ನದಿ ತೀರದಲ್ಲೇನೆ ಓಂಕಾರೇಶ್ವರ ನಮ್ಗೆ ಗೊತ್ತಿದೆ, ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇರುವಂತದ್ದು. ಮಹೇಶ್ವರ ಅಂದ್ರೆ ಏನು ಮಹಿಷಮಂಡಲ ಅಂತ ನಾವು ಹೇಳ್ತೀವಿ. ಮಹಿಷಮಂಡಲ ಅಂತಂದ್ರೆ ಈ ಮಹಿಷಾಸುರನ್ನ ಮರ್ದನ ಮಾಡದಂತ ಸ್ಥಳ ಅಂತಾನು ಕೂಡ. ಚಾಮುಂಡಿ ಅಲ್ಲ, ಚಾಮುಂಡೇಶ್ವರ ಈಗ ಮೈಸೂರಲ್ಲ, ಅದಕ್ಕೆ ಮಹಿಷಮಂಡಲ ಅಂತ ಹೇಳೋರು. ಇನ್ನೊಂದ್ಸಲಿ ಸಮಯ ಸಿಕ್ಕಿದಾಗ ಅದ್ರ ಬಗ್ಗೆ ಹೇಳ್ತೀನಿ. ಮಹೇಶ್ವರ ಅನ್ನೋದು ಒಂದು ಇತಿಹಾಸಿಕ ಪ್ರಸಿದ್ಧ ಕೂಡ, ಹಾಗೆ ಮಾಂಧಾತ ರಾಜ ಆಳದಂತ ಸ್ಥಳ. ಇತಿಹಾಸಕ್ಕೆ ಸಂಬಂಧಪಟ್ಟ ಸಾಕಷ್ಟು ಹೇಳ್ಬೋದು, ಸಮಯ ಇಲ್ಲ, ನದಿ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಈ ನದಿ ಒಂದು ಜೀವ ನದಿ, ಬರೀ ಮಧ್ಯಪ್ರದೇಶಕ್ಕಲ್ಲ, ನಮಗ್ ಗೊತ್ತಿದೆ ಗುಜರಾತ್ಗೆ. ಗುಜರಾತ್ನಲ್ಲಂತೂ ಮಹಾ ನರ್ಮದಾ ನದಿಯನ್ನ ಅದರ ಒಂದೊಂದು ಹನಿಯನ್ನು ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ತನಕ ಅಂದ್ರೆ ಈ ಹರಿಯೋದು ಮಧ್ಯಪ್ರದೇಶಲ್ಲಾದ್ರೂ ಕಚ್ ಅಂದ್ರೆ ಕಚ್ ವರೆಗೂ ಕೂಡ ನರ್ಮದಾ ನದಿ ನೀರನ್ನ ತಗೊಂಡು ಹೋಗಿದೆ. ಈಗ
ಈ ನದಿ ತೀರದಲ್ಲೇ ಭಾರತದ ಏನೋ ಹಳೆಯದಾದಂತಹ ಭೂಭಾಗಗಳು ಕೂಡ ಇದರಲ್ಲಿ ಸೇರಿಕೊಂಡಿದೆ. ಈ ನದಿಯ ಒಂದಷ್ಟು ನದಿ ಎಲ್ಲಿ ಹರಿಯುತ್ತೆ ಅಂದ್ರೆ ವಿಂಧ್ಯ ಪರ್ವತ ಏನಿದೆ ವಿಂಧ್ಯಾ ಪರ್ವತದ ಕಣಿವೆಯಲ್ಲೇ ಈ ನದಿ ಹರಿಯುತ್ತೆ. ಆದ್ರಿಂದ ನಮಗೆ ಗೊತ್ತಾಗುತ್ತೆ ಕಣಿವೆಯ ಬೆಟ್ಟ ಗುಡ್ಡಗಳಲ್ಲಿಂದ ಸಣ್ಣ ಸಣ್ಣ ಜರಿಗಳು ಹರಿದು ಎಲ್ಲಿ ಬಂದು ಒಂದು ದೊಡ್ಡ ದೊಡ್ಡ ಸ್ಟ್ರೀಮ್ ಅಥವಾ ಜರಿಗಳಿಗೆ ಸೇರ್ಕೊಳ್ಳುತ್ತೆ ಅದೇ ನದಿಯಾಗಿ ಹರಿಯುವಂಥದ್ದು. ಅಂದ್ರೆ ಹತ್ತತ್ರ ಭಾರತ ಅಗಲದ ಮುಕ್ಕಾಲು ಭಾಗ ಈ ನದಿ ಕವರ್ ಮಾಡುತ್ತೆ. ಈ ನದಿಯ ವಿಶೇಷ ಏನು ಅಂದ್ರೆ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿಯುತ್ತೆ, ಪಶ್ಚಿಮ ವಾಹಿನಿ ಅಂತ. ಅದಕ್ಕೋಸ್ಕರನೇ ಇದು ಶ್ರೇಷ್ಠ ಅರ್ಘ್ಯ ಕೊಡಬೇಕಾದ್ರೆ ಪಶ್ಚಿಮ ವಾಹಿನಿಯಾಗಿ ಹರಿಯುವಂತಹ ನೀರಿನಲ್ಲೇ ಅರ್ಘ್ಯ ಕೊಡೋ. ಸಾಕಷ್ಟು ಬೇರೆ ಬೇರೆ ಧಾರ್ಮಿಕ ಕಾರಣಗಳು ಇದೆ. ಇದು ಮಧ್ಯಪ್ರದೇಶದಲ್ಲಿ ಮುಖ್ಯವಾಗಿ ಹರಿಯುವಂತ ಒಂದೇ ನದಿ. ಆದ್ರೆ ಒಂದು ಜನಜೀವನಕ್ಕೆ ಆಧಾರವಾಗಿರುವಂತಹ ನದಿ ಇನ್ನು ಮಹಾನದಿ. ಮಹಾನದಿ ಪೂರ್ವ ಭಾರತವನ್ನ ಆಕ್ರಮಿಸ್ಕೊಂಡು ಅಂದ್ರೆ ಫಲವತ್ತಾಗಿ ಮಾಡಿದೆ. ಈ ನದಿಗೆ ಒಂದು ಏಳೆಂಟು ಉಪನದಿಗಳಿದೆ. ಈ ನದಿ ಕೂಡ ಮುಖ್ಯವಾಗಿ ಒರಿಸ್ಸಾ ಏನಿದೆ ಒರಿಸ್ಸಾ ಭೂಭಾಗವನ್ನ ಎಲ್ಲ ಫಲವತ್ ಮಾಡಿದೆ. ನಮಗೆ ಗೊತ್ತಾಗತ್ತೆ ನೀಲಿ ನೀಲಿ ಏನ್ ಕಾಣುತ್ತೆ ಎಲ್ಲ ಉಪನದಿಗಳು ಅದು ಮೇನ್ ಸ್ಟ್ರೀಮ್ ಹೋಗಿ ಸೇರ್ಕೊಳ್ಳೋದು. ಒರಿಸ್ಸಾ ಯಾಕೆ ಮುಖ್ಯ ಅಂತಂದ್ರೆ ನಮ್ಮ ಒಂದು 16-17 ವಿಶ್ವವಿದ್ಯಾಲಯಗಳು ಏನಿತ್ತು ಪ್ರಾಚೀನ ವಿಶ್ವವಿದ್ಯಾಲಯ ಅದರಲ್ಲಿ 5-6 ವಿಶ್ವವಿದ್ಯಾಲಯಗಳು ಒರಿಸ್ಸಾದಲ್ಲೇ ಇದೆ. ಮುಂದೆ ತೋರಿಸ್ತೀನಿ ಅದನ್ನ. ಸೊ ಈ ನದಿ ಹೆಚ್ಚು ಪ್ರವಾಹವಾಗೂ ಮಳೆಗಾಲ ಜೋರಾಗಿ ಹರಿಯುತ್ತೆ. ಅದರಿಂದ ಹೆಚ್ಚು ಭೂಭಾಗಗಳು ಕೂಡ ನೀರಿನಲ್ಲಿ ಮುಳುಗೋಗುತ್ತೆ. ಆದ್ರೆ ಇವತ್ತಿಗೂ ಕೂಡ ಅದನ್ನ ಒಂದು ದೇವತೆ ರೂಪದಲ್ಲೇ ಕಾಣುವಂಥದ್ದು ನಮಗ ಕಾಣುತ್ತೆ. ಇದು ಈ ನದಿಯ ಇನ್ನೊಂದು ವಿಶೇಷ ಏನಂದ್ರೆ ಈ ನದಿಯ ನೀರು ಒಂದು ಏನೋ ಚಿಲ್ಕಾ ಅಂತ ಒಂದು ಸರೋವರ ಇದೆ ಸಮುದ್ರ ಪಕ್ಕದಲ್ಲೇ ಚಿಲ್ಕಾ ಅಂತ. ಆ ಚಿಲ್ಕಾ ಸರೋವರಕ್ಕೂ ಈ ನದಿ ನೀರು ಹೋಗುತ್ತೆ. ಯಾತಕ್ಕೆ ಚಿಲ್ಕಾ ಅಂದ್ರೆ ಇಡೀ ಪ್ರಪಂಚದಲ್ಲಿ ದೊಡ್ಡದಾದಂತಹ ಸಿಹಿ ನೀರಿನ ಒಂದು ಲೇಕ್ ಸರೋವರ ಈ ಚಿಲ್ಕಾ. ಇಡೀ ಜಗತ್ತಲ್ಲೇ ದೊಡ್ಡದಾದಂತಹ ಒಂದು ಸರೋವರ. ಈ ನದಿ ತೀರದಲ್ಲೇ ಸಾಕಷ್ಟು ನಮ್ ಈ ಒರಿಸ್ಸಾ ನಮಗ್ ಗೊತ್ತಿದೆ. ಪುರಿಯಿಂದ ಹಿಡಿದು ಕೋನಾರ್ಕು ಬ್ರಹ್ಮಪುರ ಈ ತರ ದೊಡ್ಡ ದೊಡ್ಡಂತ ಪುರಾತನ ಸ್ಥಳಗಳು ಕೂಡ ಈ ನದಿ ಬಯಲಲ್ಲಿ ಸಿಗತ್ತೆ. ಒಟ್ಟಾರೆ ಒಂದು ಒರಿಸ್ಸಾ ಕಲೆಯ ಒಂದು ತಾಣ. ಒರಿಸ್ಸಾ ಇಡೀ ಭಾರತಕ್ಕೆ ಹೋಲಿಸಿದ್ರೆ ಒರಿಸ್ಸಾ ಕಲೆಯಲ್ಲಿ ತುಂಬಾ ವಿಶಿಷ್ಟವಾಗಿರುವಂಥದ್ದು. ಅದಕ್ಕೆ ಜೀವ ಕೊಟ್ಟಂಥದ್ದು ಈ ಮಹಾನದಿ. ಅದಕ್ಕೆ ನಾವು ಪ್ರಾತಃಸ್ಮರಣದಲ್ಲಿ ಹೇಳ್ತೀವಿ ಮಹಾನದಿಯನ್ನ ಕೂಡ ಹೇಳ್ತೀವಿ. ಸಾಕಷ್ಟು ಜನಕ್ಕೆ ಮಹಾನದಿ ಅಂದ್ರೆ ಎಲ್ಲಿದೆ ಅಂತ ಗೊತ್ತಿರ್ತಿರಲಿಲ್ಲ. ಗಂಗಾ, ಯಮುನಾ, ಸರಸ್ವತಿ, ಸಿಂಧು, ಬ್ರಹ್ಮಪುತ್ರ, ಕಾವೇರಿ, ಕೃಷ್ಣ, ಗೋದಾ, ಮಹಾನದಿ ಅಂತ ಹೇಳ್ಬೇಕಾದ್ರೆ ಅದರ ಪ್ರಾಮುಖ್ಯತೆ ಗೊತ್ತಾಗತ್ತೆ. ಪ್ರಾತಃಸ್ಮರಣದಲ್ಲಿ ನಾವು ಇದನ್ನ ಹೇಳ್ತೀವಿ. ಗೋದಾವರಿ ನದಿ ಕೂಡ ಹಾಗೆ. ಗೋದಾವರಿ ನದಿ ತಟದಲ್ಲಂತೂ ಮೂರ್ನಾಲ್ಕು ಜ್ಯೋತಿರ್ಲಿಂಗಗಳು ನಮಗ ಸಿಗತ್ತೆ. ನಾಸಿಕ್ನಲ್ಲಿ ಹುಟ್ಟುವಂತ ಗೋದಾವರಿ ನದಿ ಮಹಾರಾಷ್ಟ್ರದ ಮೂಲಕ ಆಂಧ್ರಪ್ರದೇಶದ ಮೂಲಕ ತೆಲಂಗಾಣ ಆಂಧ್ರಪ್ರದೇಶ ದಾಟಿ ಬಂಗಾಳ ಕೊಲ್ಲಿ ಸೇರತ್ತೆ. ಗೋದಾವರಿ ನದಿ ತುಂಬಾ ಅಗಲವಾಗಿ ಹರಿಯುತ್ತೆ. ಅದರ ಉಪನದಿಗಳು ಕೂಡ ನಮಗೆ ಗೊತ್ತೇ ಸಾಕಷ್ಟು. ಆಕ್ಚುಲಿ ಈ ತೆಲಂಗಾಣದಲ್ಲಿ ಸಿಗೋಹಂತಹ ನೀರಿನ ಒಂದು ಕಣಜ ಏನಿದೆ ಇದರಿಂದನೇ ಮಾತ್ರ ಅದು. ಇದಿಲ್ಲ ಅಂದ್ರೆ ತೆಲಂಗಾಣ ಬರದಾಗ್ಬಿಡತ್ತೆ, ನೀರೇ ಇರಲ್ಲ. ಆದ್ರಿಂದ ಈ ಒಂಥರ ಜೀವನದಿ ಇದು. ಕರ್ನಾಟಕದಲ್ಲಿ ಹೇಗೆ ಕಾವೇರಿ ಜೀವನದಿ ಆಗಿದೆ ಅಂದ್ರೆ ಜೀವನದಿಯನ್ನು ಪೆರಿನಿಯಲ್ ರಿವರ್ ಅಂತಾನು ಹೇಳ್ತೀವಿ. ಪ್ರತಿಯೊಂದು ಜಿಲ್ಲೆಯನ್ನು ದಾಟಿ ಅಲ್ಲಿನ ನೀರಿನ ಜನರ ಅವಶ್ಯಕತೆಗಳನ್ನ ಪೂರೈಸಿ ಬರುವಂತ ನದಿ ಗೋದಾವರಿ ನದಿ. ಈ ಗೋದಾವರಿ ನದಿಯಲ್ಲಿ ನದಿ ಒಂದು ಈ ಆಂಧ್ರದಲ್ಲಿ ಆಳದಂತಹ ಇಕ್ಷ್ವಾಕು ವಂಶ ಆಗ್ಲಿ, ಕಾಕತೀಯರಾಗ್ಲಿ,
ಕುಂಡಿನಿ ವಂಶಸ್ಥರಾಗ್ಲಿ, ಇದಕ್ಕೆಲ್ಲ ಒಂದು ಸಾಕ್ಷ್ಯ ಆಗಿರುವಂಥದ್ದು ಗೋದಾವರಿ ನದಿಯ ಬಯಲು ಪ್ರದೇಶ. ಕೃಷ್ಣ ಮತ್ತೆ ತುಂಗಭದ್ರ ನಮಗೆಲ್ಲ ಹೆಚ್ಚು ಪರಿಚಯ ಇರುವಂತಹ ಈ ಪ್ರದೇಶ, ಇದಕ್ಕೆ ಸುಮಾರು ಒಂದು 14 ಉಪನದಿಗಳು ಸೇರುತ್ತೆ. ಇತಿಹಾಸ ಪ್ರಸಿದ್ಧ ಇವೆಲ್ಲ ಕೂಡ ಅಷ್ಟೇ, ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಅದಕ್ಕೆ ಇದ್ದಂತಹ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ಈ ಎಲ್ಲ ಇತಿಹಾಸಕ್ಕೆ ಸಾಕ್ಷಿ ಆಗಿರುವಂತ ಈ ಎರಡು ನದಿಗಳ ಬಯಲು ಪ್ರದೇಶ ಇದು. ತುಂಗಭದ್ರ ಹರಿದಿಲ್ಲ ಅಂತಂದ್ರೆ ವಿಜಯನಗರ ಇರ್ತಿರ್ಲಿಲ್ಲ. ವಿಜಯನಗರ ಪ್ರಸಿದ್ಧ ಆಗಿರೋದು ಯಾತಕ್ಕೆ ಅಂತಂದ್ರೆ, ಅಫ್ಕೋರ್ಸ್ ಅಲ್ಲಿನ ಆರ್ಥಿಕ ವ್ಯವಸ್ಥೆಗೆ ಇದ್ದಂತ ಆರ್ಥಿಕ ವ್ಯವಸ್ಥೆಗೆ ವಿಜಯನಗರ ಸಾಮ್ರಾಜ್ಯ ಪ್ರಸಿದ್ಧಿಯಾಗಿರೋದು. ಇದ್ರ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ, ಮುಂದುವರ್ಸ್ಕೊಂಡು ಹೋಗ್ತೀನಿ. ಇನ್ನ ಕಾವೇರಿ ಬೇಸಿನ್ ಕೂಡ ಅಷ್ಟೇ, ಕಾವೇರಿ ನದಿ ಕೂಡ ಕಾವೇರಿಗೆ ಏನು ತಲಕಾವೇರಿನಲ್ಲಿ ಹುಟ್ಟಿ ಅದು ಕರ್ನಾಟಕ ಮತ್ತೆ ತಮಿಳುನಾಡಿನ ಮೂಲಕ ಬಂಗಾಳ ಕೊಲ್ಲಿನ ಸೇರುತ್ತೆ. ಕಾವೇರಿಗೂ ಕೂಡ ಜೀವನದಿ ಅಂತಾನೆ ಹೆಸರು. ಕರ್ನಾಟಕದಲ್ಲಿ ಇಲ್ಲಂದ್ರೂ ತಮಿಳ್ನಾಡಿಗಂತೂ ಇದು ಜೀವನದಿನೇ. ತಮಿಳ್ನಾಡಲ್ಲಿ ಹರಿಯೋದು ಎರಡೇ ಮುಖ್ಯವಾದ ನದಿ, ಒಂದು ಕಾವೇರಿ, ಇನ್ನೊಂದು ತಾಮ್ರಪರ್ಣಿ. ಅದೆರಡೂ ಕೂಡ ತಮಿಳ್ನಾಡಿನ, ತಮಿಳ್ನಾಡು ಯಾವಾಗಲೂ ಉಷ್ಣವಲಯದ ಪ್ರದೇಶ, ಜೊತೆಗೆ ಸ್ವಲ್ಪ ನೀರು ಕಡಿಮೆ ಇರುವಂತಹ ಪ್ರದೇಶ. ಅಂತಹ ತಮಿಳ್ನಾಡಿಗೆ ಜೀವ ಅಮೃತ ಕೊಡುವಂತಹ ಈ ಎರಡು ನದಿಗಳು. ಈ ಇಷ್ಟು ಬಯಲು ಪ್ರದೇಶ, ನದಿ ಪ್ರದೇಶಗಳೇನಿದೆ, ಇದರ ಏನು ದಂಡೆಗಳಲ್ಲೇ ನಮ್ಮ ಜ್ಞಾನಾರ್ಜನೆ ಆಗಿದ್ದು. ನಾನು ವಿಶ್ವವಿದ್ಯಾಲಯಗಳ ಸುಮಾರು 17 ಪ್ರಮುಖವಾದಂತಹ ವಿಶ್ವವಿದ್ಯಾಲಯಗಳು, ನಾಲಂದ ಬಿಹಾರದಲ್ಲಿ ಇದೆ, ಗಂಗಾ ನದಿಯ ಪಕ್ಕದಲ್ಲೇ ನಾಲಂದ, ವಿಕ್ರಮಶಿಲೆ ಕೂಡ ಅಲ್ಲೇ. ಗಂಗಾ ನದಿ ಅಂದ್ರೆ ವಿಕ್ರಮಶಿಲೆ ಜಗದಾಲ್ಪುರ ಭಾಗಲ್ಪುರ ಅಂತ ಹೇಳ್ತೀವಿ, ಬಿಹಾರದಲ್ಲೇ ಬರುತ್ತೆ, ಭಾಗಲ್ಪುರದಲ್ಲಿ ಇರುವಂಥದ್ದು. ತಕ್ಷಶಿಲೆ ಈ ಸಿಂಧು ನದಿ ತಟದಲ್ಲಿ ತಕ್ಷಶಿಲಾ, ಈಗ ಟ್ಯಾಕ್ಸಿಲಾ ಅಂತ ಪಾಕಿಸ್ತಾನದಲ್ಲಿ ಬದಲಾಗ್ಬಿಟ್ಟಿದೆ, ಪಾಕಿಸ್ತಾನಕ್ಕೆ ಸೇರ್ಕೊಂಡ್ಬಿಟ್ಟಿದೆ ತಕ್ಷಶಿಲೆ. ಓದಂತಪುರಿ ಅಂದ್ರೆ ಪಟ್ನಾ ಪಕ್ಕದಲ್ಲೇ ಇದೆ, ಪಾಟ್ನಾ ಪಾಟಲಿಪುತ್ರ ಅಂತ ಹೇಳಿ ಓದಂತಪುರಿ ಅಲ್ಲೇ ಇರೋದು, ಅಂದ್ರೆ ಗಂಗಾ ನದಿ ಪಕ್ಕದಲ್ಲೇ. ರತ್ನಗಿರಿ ಒರಿಸ್ಸಾದಲ್ಲಿ ಬರುತ್ತೆ, ರತ್ನಗಿರಿ ಅಲ್ಲೇ ಆ ತಕ್ಷಶ ರತ್ನಗಿರಿಯ ಒಂದು ಏನೋ ನೋಡಿ, ಒರಿಸ್ಸಾದಲ್ಲೇ 4-5 ವಿಶ್ವವಿದ್ಯಾಲಯಗಳು ಕಾಣುತ್ತೆ. ಜಗದಾಳ ಕೂಡ ಈಸ್ಟ್ ಬೆಂಗಾಲ್ ಈಗಿನ ಪಾಗ ಏನು ಬಾಂಗ್ಲಾದೇಶ ಸೇರ್ಕೊಂಡ್ಬಿಟ್ಟಿದೆ. ಪುಷ್ಪಗಿರಿ ಒರಿಸ್ಸಾದಲ್ಲಿ ಬರುತ್ತೆ, ಸೋಮಪುರ ಒರಿಸ್ಸಾದಲ್ಲಿದೆ, ವಲ್ಲಭಿ ಅದು ಗುಜರಾತ್ ನರ್ಮದಾ ನದಿ ತಟದಲ್ಲಿ, ವಿಕ್ರಮ್ಪುರ ಅದು ಅಂದ್ರೆ ಬಾಂಗ್ಲಾದೇಶ ಅಂದ್ರೆ ಗಂಗಾ ನದಿಯ ತಟದಲ್ಲೇ ಬರುತ್ತೆ, ಗಂಗಾ ಮತ್ತೆ ಬ್ರಹ್ಮಪುತ್ರ. ಕಾಂಚಿ ಕಾವೇರಿ ನದಿಯ ತಟದಲ್ಲಿ ಬರುವಂತಹ ಕಾಂಚಿ. ಶಾರದಾ ಅಂದ್ರೆ ಶಾರದಾ ಪೀಠ ಏನಿದೆ ಅದು ಶಾರದಾ ಕಾಶ್ಮೀರದಲ್ಲಿ. ವಾರಣಾಸಿ ಗಂಗಾ ನದಿ ಪಕ್ಕದಲ್ಲೇ. ಪುರಿ ಅಂದ್ರೆ ಒರಿಸ್ಸಾದಲ್ಲಿದೆ, ಅದು ಕೂಡ ಮಹಾನದಿಗೆ ಸಂಬಂಧಪಟ್ಟದ್ದು. ಉಜ್ಜಯಿನ್ ಅಂದ್ರೆ ಮಧ್ಯಪ್ರದೇಶದಲ್ಲಿ ಬರುವಂತಹ ಉಜ್ಜಯಿನಿ, ನಮ್ಮ ನರ್ಮದಾ ನದಿಯ ಒಂದು ಬಯನು ಸೀಮೆಯಲ್ಲಿ ಬರುತ್ತೆ. ಶೃಂಗೇರಿ ಕರ್ನಾಟಕ ತುಂಗಾ ನದಿ ತೀರದಲ್ಲಿ. ಬದ್ರಿ ಉತ್ತರಾಖಂಡದಲ್ಲಿ. ಈ ತರಹ 17 ಪ್ರಮುಖವಾದ ವಿಶ್ವವಿದ್ಯಾಲಯಗಳನ್ನ ಹೇಳ್ತೀವಿ, ಅದು ಎಲ್ಲಿದೆ ಅಂತ ಗಮನಿಸಿದ್ರೆ ನದಿ ಪಾತ್ರದಲ್ಲಿದೆ, ಅಲ್ಲೇ ಇದ್ದಂಥದ್ದು. ಅಂದ್ರೆ ಮನುಷ್ಯ ತನ್ನ ಅವಶ್ಯಕತೆಗಳನ್ನ, ಜೀವನದ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳೋದಕ್ಕೆ ಹುಡುಕೊಂಡಂತ ದಾರಿ ಇದು. ಪ್ರಪಂಚದ ಬೇರೆ ದೇಶಗಳಲ್ಲಿ ಒಂದೋ ಎರಡೋ ಇತರ ವಿಶ್ವವಿದ್ಯಾಲಯ ಕಾಣುತ್ತೆ, ಆದ್ರೆ ಇದು ಪ್ರಮುಖವಾಗಿ ತೋರಿಸಿದ್ದೀನಿ. ಆದ್ರೆ ಭಾರತದಲ್ಲಿ ವಿಶ್ವವಿದ್ಯಾಲಯಗಳಲ್ಲದೆ ಗುರುಕುಲಗಳು, ಹಳ್ಳಿ ಹಳ್ಳಿಗೆ ಒಂದು ಗುರುಕುಲ ಇತ್ತು ಮೊದಲು. ಯಾತಕ್ಕೆ ಅಂತಂದ್ರೆ ಈ ವಿಶ್ವವಿದ್ಯಾಲಯದಲ್ಲಿ ಕಲಿತುಕೊಂಡು ಜನರು
ಅಥವಾ ವಿದ್ಯಾರ್ಥಿಗಳು ಶಿಕ್ಷಕರಾಗಿ ಮತ್ತೆ ತಮ್ಮ ಹಳ್ಳಿಗೋ ತಮ್ಮ ಪಟ್ಟಣಕ್ಕೂ ಹೋಗಿ ಗುರುಕುಲಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ವಿದ್ಯಾರ್ಜನೆ ಮಾಡೋ ಬರೋಂಥ ವಿದ್ಯಾರ್ಥಿಗಳೇ ಪಾಠ ಮಾಡ್ತಾ ಇದ್ರು. ಒಂದು ಏನು ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶದ ಪ್ರಕಾರ, ಬ್ರಿಟಿಷರ ಅಂಕಿಅಂಶದ ಪ್ರಕಾರ ಅಂದ್ರೆ ಸುಮಾರು 200 ವರ್ಷಗಳ ಹಿಂದೆ ಗೆಜೆಟಿಯರ್ನಲ್ಲಿ ಇದ್ದಂತಹ ಅಂಕಿಅಂಶಗಳ ಪ್ರಕಾರ ದಕ್ಷಿಣ ಭಾರತದಲ್ಲಿ ಇದ್ದಂತಹ ಹಳ್ಳಿಗಳ ಸಂಖ್ಯೆ 1,65,000. ಅದೇ ದಕ್ಷಿಣ ಭಾರತದಲ್ಲಿ ಇದ್ದಂತ ಗುರುಕುಲಗಳ ಸಂಖ್ಯೆ 2.5 ಲಕ್ಷ. ಅಂದ್ರೆ ಒಂದು ಸರಾಸರಿಯಲ್ಲಿ ಒಂದು ಹಳ್ಳಿಗೆ ಒಂದು ಗುರುಕುಲ ಅಥವಾ ಅದಕ್ಕಿಂತ ಹೆಚ್ಚು ಗುರುಕುಲಗಳು ಇದ್ದಂತಹ ಒಂದು ಅಂಕಿಅಂಶಗಳು ನಮಗ್ ಸಿಗತ್ತೆ. ಅಂದ್ರೆ ಈ ನದಿಗಳ ಪಾತ್ರ ನಮಗೆ ನಮ್ಮ ಜನಜೀವನದ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅನ್ನೋದು ಗೊತ್ತಾಗತ್ತೆ. ಕೆಲವೊಂದು ಚಿತ್ರಗಳು ತೋರಿಸ್ತೀನಿ. ಇದು ಸರಸ್ವತಿ ನದಿ ಲೋ ಹರಿತಿದ್ದಂತ ಜಾಗದಲ್ಲಿ ಇದ್ದಂತಹ ಒಂದು ಫ್ಯಾಕ್ಟರಿ ಕಾಂಪ್ಲೆಕ್ಸ್. 4,000 ವರ್ಷಗಳ ಹಳೆಯದಾದಂತ ಒಂದು ಫ್ಯಾಕ್ಟರಿ ಕಾಂಪ್ಲೆಕ್ಸ್ ಲೋತಲ್ ಅಂತ ಹೇಳ್ತೀವಿ. ಇದು ಗುಜರಾತ್ ಅಲ್ಲಿ ಇದೆ. ಈಗ ಅಲ್ಲಿ ನಮಗ್ ಗೊತ್ತಾಗತ್ತೆ ನೋಡಿ, ನದಿಗಳ ಮೂಲಕ ಸರಕು ಸಾಗಣೆ ಟ್ರಾನ್ಸ್ಪೋರ್ಟೇಶನ್ ಇನ್ಲ್ಯಾಂಡ್ ವಾಟರ್ ವೇಸ್ ಅಂತ ಹೇಳ್ತೀವಿ. ಅದು 4,000 ವರ್ಷಗಳಿಂದಲೇ ಇದ್ದಂತ ಒಂದು ಇನ್ಲ್ಯಾಂಡ್ ವಾಟರ್ ವೇಸ್. ಬಂದಂತ ಸರಕುಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ವೇರ್ ಹೌಸ್, ಇದು ಫ್ಯಾಕ್ಟರಿ ಕಾಂಪ್ಲೆಕ್ಸ್ ನೋಡಿ. ಆಮೇಲೆ ಕ್ವಾರ್ಟರ್ಸ್ಗಳು, ಅಂದ್ರೆ ಅಲ್ಲಿ ಕೆಲಸಗಾರರಿಗೆ ಇರೋಕೆ ಕ್ವಾರ್ಟರ್ಸ್ಗಳು. ಇಲ್ಲೆಲ್ಲ ರಾ ಮೆಟೀರಿಯಲ್ಸ್ ಅಂದ್ರೆ ಫ್ಯಾಕ್ಟ್ರಿಗೆ ಬೇಕಾದಂತಹ ವಸ್ತುಗಳೇನ್ ಬೇಕು ಅದು ತಗೊಂಬಂದು ಇಟ್ಕೊಳ್ಳೋಂಥದ್ದು. ಟ್ರಾನ್ಸ್ಪೋರ್ಟೇಶನ್ ನೋಡಿ, ಆನೆಗಳ ಮೂಲಕ, ಎತ್ತಿನ ಗಾಡಿಗಳ ಮೂಲಕ, ಕುದುರೆಗಳ ಮೂಲಕ ಸಾಗಣೆ ಮಾಡುವಂಥದ್ದು. ನದಿಗಳಿಗೆ ನೋಡಿ, ಇದು ಡಾಕ್ ಯಾರ್ಡ್. ಡಾಕ್ ಯಾರ್ಡ್ ಅಂತಂದ್ರೆ ನದಿ ಅದು ಬಂದು ನಿಂತ್ಕೊಳ್ಳೋದಕ್ಕೆ ಬೇಕಾದಂತ ಒಂದು ವ್ಯವಸ್ಥೆ. ಈ ತರ ಸುಂದರವಾದಂತ ಒಂದು ವ್ಯವಸ್ಥೆ ಭಾರತದಲ್ಲಿ ಈಗ್ಲೂ ಇದೆ, ಈಗ ಹೋದ್ರೂ ಸಿಗತ್ತೆ. ಇದು ಆ ಗುಜರಾತ್ನಲ್ಲೇ ಇರುವಂತಹ ಧೋಲಾವೀರ ಅನ್ನೋ ಒಂದು ನೋಡಿ, ಅಲ್ಲಿ ಕಚ್ ರೀಜನ್ ಅಲ್ಲಿ ಬರುತ್ತೆ. ನದಿ ಹರಿಯುವಂತ ನದಿ ನೀರನ್ನ ತಡೆದಿಟ್ಕೊಂಡು ದೊಡ್ಡ ದೊಡ್ಡ ರಿಸರ್ವಾಯರ್ಗಳು ಕಟ್ಟಿ ಅದರಲ್ಲಿ ವರ್ಷವಿಡೀ ಬೇಕಾದಂತ ನದಿಗಳನ್ನ ನೀರನ್ನ ಶೇಖರಣೆ ಮಾಡ್ಕೊಳ್ತಾ ಇದ್ರು. ಈ ನೋಡಿ, ಇದು ಪಟ್ಟಣ ಇಷ್ಟ ಆದ್ರೆ ಪಟ್ಟಣದಷ್ಟೇ ದೊಡ್ಡದಾಗಿ ನದಿಗಳ ನೀರನ್ನ ಶೇಖರಣೆ ಮಾಡ್ಕೊಳ್ಳುವಂಥದ್ದು. ಇದು ಕೂಡ ಅಷ್ಟೇ ಒಂದು ಫ್ಯಾಕ್ಟರಿ ಕಾಂಪ್ಲೆಕ್ಸ್. ಇಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಅಂದ್ರೆ ಪಶ್ಚಿಮದ ದೇಶಗಳಿಗೆ ದೋಣಿಗಳ ಮೂಲಕ, ಸಣ್ಣ ಸಣ್ಣ ಹಡಗಳ ಮೂಲಕ ಫಿನಿಶ್ ಪ್ರಾಡಕ್ಟ್ಸ್ ಅಂದ್ರೆ ಈ ತಾಮ್ರ, ಬೆಳ್ಳಿ, ಚಿನ್ನ, ಇದರ ಮಾಡಿದಂಥ ಆಭರಣಗಳು ಅಂದ್ರೆ ಶಂಖದಿಂದ ಮಾಡಿದಂಥ ಆಭರಣಗಳು, ಪಾತ್ರೆಗಳು, ಪಗಡುಗಳು, ಹಾಗೆ ಮಣ್ಣಿನಿಂದ ಮಾಡಿದಂತಹ ಒಂದಷ್ಟು ಪಾತ್ರೆಗಳು ಆ ಥರ. ಅಂದ್ರೆ ಇಲ್ಲಿ ಫ್ಯಾಕ್ಟ್ರಿನಲ್ಲಿ ಏನ್ ತಯಾರು ಮಾಡ್ತಾರೋ ಅದನ್ನ ತಗೊಂಡೋಗಿ ಬೇರೆ ಬೇರೆ ದೇಶಗಳಿಗೆ ಕೂಡ ತಗೊಂಡೋಗ್ತಾ ಇರೋದನ್ನ, ಬರೀ ರಾಜ್ಯದ ಒಳಗಡೆನೆ ಅಲ್ಲ, ಬೇರೆ ಬೇರೆ ದೇಶಗಳು. ಆತರ ಸುಮಾರು 80 ದೇಶಗಳಿಗೆ ಹೋಗ್ತಾ ಇತ್ತು ಅಂತ ಒಂದು ದಾಖಲೆ. ನೋಡಿ, ನಮ್ಗೆ ಗೊತ್ತಾಗತ್ತೆ ಆಗಿನ ಜನಗಳು ಬದುಕ್ತಿದ್ದಂತಹ ರೀತಿ ಸುವ್ಯವಸ್ಥಿತವಾಗಿ. ಏನೋ ಭಾರತದ ಇತಿಹಾಸ, ಭಾರತದ ನಾಗರಿಕತೆ ಇಂದು ಕೇವಲ ನಾವು ಇತಿಹಾಸದಲ್ಲಿ ಹೋದಾಗೆ 2,000 ವರ್ಷದಷ್ಟೇ ಅಲ್ಲ, ಇದರ ಇತಿಹಾಸ 7,500-8,000 ವರ್ಷಗಳಿಗೂ ಈಗ ಸಿಕ್ಕಿದೆ. ಇನ್ನೂ ಹಳೆಯದು. ಅಲ್ಲಿ ಫ್ಯಾಕ್ಟ್ರಿನಲ್ಲಿ ಅಂದ್ರೆ ಕುಲುಮೆಗಳು ಭಾರತದಲ್ಲಿ ತಯಾರಾಗ್ತಿದ್ದಂತಹ ಒಂದು ಏನೋ ಸ್ಟೀಲ್ ಏನ್ ಹೇಳ್ತೀವಿ, ಕಬ್ಬಿಣ, ಪಶ್ಚಿಮದಲ್ಲಿ ತುಂಬಾ ಬೇಡಿಕೆ ಇದ್ದಂತ ಕಬ್ಬಿಣ, ಜಗತ್ತಲ್ಲಿ ಎಲ್ಲೂ ಸಿಗದೇ ಇರುವಂತಹ ಕುಲುಮೆಗಳು ಭಾರತದಲ್ಲಿ ಸಿಕ್ಕಿವೆ. ಭಾರತದಲ್ಲಿ ಇತ್ತು. ಈ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ಅವನು ಸಿಂಧೂ ನದಿಯ ದಾಟಿ ಬರಕ್ಕಾಗ್ಲಿಲ್ಲ ಅವನು. ಅವನು ಹೋಗ ಆದ್ರೆ ಆ ಪರ್ವತ ರಾಜ ಅಥವಾ ಪರ್ವತೇಶ್ವರನ ಯುದ್ಧದಲ್ಲಿ ಸೋಲಿಸ್ದ ಅಂತ ಹೇಳ್ತಾರೆ. ಪರ್ವತೇಶ್ವರ ಪೂರ್ತಿ ಸೋಲಿಲ್ಲ, ಆದ್ರೆ ಪರ್ವತೇಶ್ವರ ತಾನು ತನ್ನ ಜನಪದಗಳೇನಿದ್ವೋ ಆ ಸಿಂಧೂ ನದಿಯ ಪಕ್ಕದಲ್ಲಿ ಇದ್ದಂತಹ ಜನಪದರು ಅಲೆಕ್ಸಾಂಡರ್ ಮೇಲೆ ಮತ್ತೆ ತಿರುಗಿ ಬೀಳೋ ತರ ಮಾಡ್ತಾರೆ.
ಆದರೆ ಅವನು ಪರ್ವತೇಶ್ವರ ಅಲೆಕ್ಸಾಂಡರ್ಗೆ ಒಂದು ಖಡ್ಗ ಕೊಡ್ತಾನೆ, ಪ್ರೆಸೆಂಟ್ ಮಾಡ್ತಾನೆ. ಆ ಖಡ್ಗ ಅದನ್ನ ವೂಡ್ ಸ್ಟೀಲ್ ಅಂತ ಹೇಳ್ತೀವಿ. 2500 ವರ್ಷಗಳ ಹಿಂದೆ ಜಗತ್ತಲ್ಲಿ ಎಲ್ಲೂ ತಯಾರು ಮಾಡ್ತಿದ್ದಂತಹ ವೂಡ್ ಸ್ಟೀಲ್ ತುಂಬಾ ಅಂದ್ರೆ ಆಯುಧಗಳಿಗೆ ಬೇಡದಂತ ತುಂಬಾ ಕಬ್ಬಿಣ ದೊಡ್ಡದಾದಂತ ಬಲಿಷ್ಠವಾದಂತ ಒಂದು ಖಡ್ಗ ವೂಡ್ ಸ್ಟೀಲ್ ಅಂತ ಮಾಡ್ತಾ ಇತ್ತು. ಅದು ಭಾರತದಲ್ಲಿ ಮಾತ್ರ ತಯಾರಾಗ್ತಿತ್ತು. ಭಾರತದಿಂದ ಈ ಮೆಸಿಡೋನಿಯಾ ಅಂತ ಹೇಳ್ತೀವಿ ಈಗಿನ ಇರಾಕ್ ಅಥವಾ ಇರಾನ್ ಆ ಪ್ರದೇಶಗಳಲ್ಲಿ ಇದ್ದಂತಹ ಯುರೋಪ್ಗೂ ಕೂಡ ಇದು ಹೋಗ್ತಾ ಇತ್ತು. ಚಿನ್ನ, ಚಿನ್ನದ ಆಭರಣಗಳು ಜಗತ್ತಲ್ಲಿ ಯಾರು ಊಹೆ ಮಾಡ್ಕೊಳ್ಳೋಕೆ ಆಭರಣಗಳು, ಚಿನ್ನದ ಆಭರಣಗಳು ನಮ್ಮಲ್ಲಿ ತಯಾರಾಗ್ತಾ ಇತ್ತು. ಅಂದ್ರೆ 4,000-5,000 ವರ್ಷಗಳ ಹಿಂದೆ ನಿಮ್ಗೆ ಯಾವಾಗ್ಲೇ ಗಂಗಾ ನದಿಯ ಒಂದು ಜಾಗ ತೋರಿಸ್ಬೇಕಾದ್ರೆ ಹೇಳ್ಬೇಕಾಯ್ತು. ಗಂಗಾ ನದಿ ತಪ್ಪಲಲ್ಲೇ ಇರುವಂತಹ ಪಾಣಿಪತ್ ಅಥವಾ ಸೋನಿಪತ್ ಅಂತ ಹೇಳ್ತೀವಿ, ಆ ಸೋನಿಪತ್ ಮಹಾಭಾರತ ಯುದ್ಧಕ್ಕೆ ಸಾಕ್ಷಿಯಾದಂತ ಜಾಗದಲ್ಲೇ ಸಿಕ್ಕಿರುವಂತ ಒಂದು ರಥ. ಆ ರಥದ ಪಕ್ಕದಲ್ಲೇ ವೀರನ ಒಂದು ಅಸ್ಥಿ ಪಂಜರ ಇದೆ. ಅವನು ಎರಡು ಸೇರಿ ಒಟ್ಟಿಗೆ ಹೂಳಿದರೆ ಆ ವೀರನ ಜೊತೆ ಅವನು ಧರಿಸ್ತಿದ್ದಂತ ಚಿನ್ನದ ಆಭರಣಗಳು, ತಾಮ್ರದ ಪಾತ್ರೆಗಳೆಲ್ಲ ಸಿಕ್ಕಿದೆ. ಅಂದ್ರೆ 5,000 ವರ್ಷಗಳ ಹಿಂದೆನೆ ಇಷ್ಟು ದೊಡ್ಡದಾದಂತ ಭವ್ಯವಾದಂತ ನಾಗರಿಕತೆ ಯಾಕೆ ಸಾಧ್ಯ ಆಯ್ತು ಭಾರತದಲ್ಲಿ? ಭಾರತದಲ್ಲಿ ಆದಂತ ಜ್ಞಾನಾರ್ಜನೆ, ಭಾರತದಲ್ಲಿ ಸಿಕ್ತಿದ್ದಂತಹ ಈಗಲೂ ಸಿಗುವಂತಹ ಸಂಪನ್ಮೂಲಗಳು ನೋಡಿ, ಜಗತ್ತಿನಲ್ಲಿ ಹೆಚ್ಚಾಗಿ ಜಗತ್ತಿನಗಿಂತ ಹೆಚ್ಚಾಗಿ ಭಾರತದಲ್ಲಿ ಕಾಪರ್ ಅಂದ್ರೆ ಕಾಪರ್ ಮೈನ್ ಅಂತ ಹೇಳ್ತೀವಿ, ರಾಜಸ್ಥಾನದಲ್ಲಿ ಇದೆ, ಖೇತ್ರಿ ಅಂತ ಒಂದು ಜಾಗ ಅಲ್ಲಿ ಸಿಗತ್ತೆ. ಕಬ್ಬಿಣದಾದ್ರೂ ಛತ್ತೀಸ್ಗಢದಲ್ಲಿರುವ ಸರ್ಗುಜ ಅನ್ನೋದ್ರಿಂದ ಬರ್ತಾ ಇತ್ತು. ಟಿನ್ ಅನ್ನೋಂಥದ್ದು ಈಗಿನ ಬರ್ಮಾ ಏನಿದೆ ಅಲ್ಲಿಂದ ಗುಜರಾತ್ಗೆ ಬರ್ತಾ ಇತ್ತು. ಈ ತರಹ ಬರೀ ಭಾರತ ವೇದಗಳ ದರ್ಶನ ಅಷ್ಟೇ ಅಲ್ಲ, ವೇದಗಳ ಮೂಲಕ ಜ್ಞಾನ ಅರ್ಜನೆ ಮಾಡಿ ಜಗತ್ತಲ್ಲಿ ಹೆಚ್ಚು ದೊಡ್ಡದಾದಂತ ಆರ್ಥಿಕತೆಯನ್ನು ಹೊಂದಿತ್ತು. ಚೀನಾಗಿಂತ ಒಂದು ಒಂದು ಹಂತದಲ್ಲಿ ಮುಂದೆ ಇತ್ತು ಭಾರತ. ಕೆಲವೊಂದು ಚಿತ್ರಗಳು, ಆಕಾರ ಚಿತ್ರಗಳು ಇದೆಲ್ಲ ಅಂದ್ರೆ ಈ ನದಿಗಳ ಮೂಲಕ ನೀರಿನ ಮೂಲಕ ಜನಜೀವನ ಸುಧಾರಿಸೋದಕ್ಕೆ ಎಷ್ಟು ಮುಖ್ಯ ಪಾತ್ರ ವಹಿಸಿದೆ ಅನ್ನೋದನ್ನ ನಮ್ಗೆ ಗೊತ್ತಾಗತ್ತೆ. ಇದು ಮಹೇಂಜೋದಾರದಲ್ಲಿ ಇರುವಂತಹ ಸಾಮೂಹಿಕವಾಗಿ ಸಂಧ್ಯಾ ವಂದನೆ ಮಾಡೋಕ್ಕೆ ಬೇಕಾ ಇಟ್ಕೊಂಡಿದ್ದಂತಹ ಒಂದು ಕೊಳ. ಭಾರತದಲ್ಲಿ ಬರೀ ಏನೋ ಊಟ ಬಟ್ಟೆ ಅಥವಾ ಬೇರೆ ದೈನಂದಿಕ ಅಗತ್ಯ ವಸ್ತುಗಳು ಮಾತ್ರನೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಟ್ಟಿದ್ದು ಅಂದ್ರೆ ಭಾರತದ ಆಧ್ಯಾತ್ಮಿಕ ಜೀವನಕ್ಕೆ. ಈ ಎಲ್ಲಾ ನಗರಗಳಲ್ಲೂ ನಮಗೆ ಗೊತ್ತಾಗೋದೇನು ಅಂದ್ರೆ ಭಾರತದ ಈ ನಾಗರೀಕರಣ ಒಂದು ಸುವ್ಯವಸ್ಥಿತವಾಗಿತ್ತು ಅನ್ನೋದಕ್ಕೆ ಭಾರತದ ಜ್ಞಾನ ಕಾರಣ. ಶುಚಿತ್ವದಿಂದ ಹಿಡಿದು ನೋಡಿ, ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲ, ಇಷ್ಟು ಸುವ್ಯವಸ್ಥಿತವಾದಂತಹ ನೀರಿನ ಒಂದು ಸದ್ಬಳಕೆ. ಈಗ ನೀರನ್ನ ಎಷ್ಟು ಹಾಳು ಮಾಡ್ತಾ ಇದ್ದೀವಿ ನಾವು ಅಂತಂದ್ರೆ, ಈಗ ಆವರೇಜ್ ತಗೊಳ್ಳೋದು ಒಬ್ಬ ಮನುಷ್ಯನಿಗೆ 70 ಲೀಟರ್ ನೀರು ಬೇಕು ಅಂತ ಹೇಳ್ತೀವಿ. ಆದ್ರೆ ಆಗಿನ ಕಾಲದಲ್ಲಿ ಮನುಷ್ಯನಿಗೆ ಅಂದ್ರೆ ಅವನು ಬಳಸಿದಂತಹ ನೀರನ್ನ ಯಾವತ್ತೂ ವೇಸ್ಟ್ ಮಾಡ್ತಿರ್ಲಿಲ್ಲ. ನಮ್ಗೆ ಹರಪ್ಪ ಮೊಹೆಂಜೊದಾರೊ ಅಷ್ಟೇ ಅಲ್ಲ, ಸರಸ್ವತಿ ನದಿ ಬಯಲ್ ಅಷ್ಟೇ ಅಲ್ಲ, ಈ ತಮಿಳ್ನಾಡು ಈಗ ಸಿಕ್ಕಿರುವಂತ ನಮ್ಗೆ ಸಾಕ್ಷ್ಯಗಳ ಪ್ರಕಾರ ತಮಿಳ್ನಾಡಿನ ಮಧುರೈಯಿಂದ ಒಂದು 17 ಕಿಲೋಮೀಟರ್ ದೂರದಲ್ಲಿ ಇದೆ ಕೀಳಡಿ ಅಂತ ಜಾಗ. ಇದೇ ತರಹದ ಒಂದು ನಗರೀಕರಣ, ಸುವ್ಯವಸ್ಥಿತವಾದಂತ ಒಂದು ಡ್ರೈನೇಜ್ ಸಿಸ್ಟಮ್, ಸಪ್ಲೈ, ವಾಟರ್ ಸಪ್ಲೈ, ಆ ಡ್ರೈನೇಜ್ ಇಂದ ಹೋದಂತ ನೀರನ್ನ ಮತ್ತೆ ಅಗ್ರಿಕಲ್ಚರ್ಗೆ ಅದೇ ವ್ಯವಸಾಯಕ್ಕೆ ಬಳಸುವಂತ ಒಂದು ಸಾಧನಗಳು. ಅಂದ್ರೆ ನೀರಿಗೆ ಎಷ್ಟು ಮಹತ್ವ ಕೊಟ್ಟಿದ್ರು, ಅದಕ್ಕೋಸ್ಕರನೇ ವೇದಗಳಲ್ಲಿ ಅಗ್ನಿಯನ್ನ ಪ್ರಮುಖವಾಗಿ ಆರಾಧನೆ ಮಾಡಿದ್ರೆ ನಂತರದ್ದು ವಾಯು ಮತ್ತೆ ಜಲಕ್ಕೆ. ಅಂದ್ರೆ ಜ್ಞಾನದಲ್ಲಿ ನಮ್ಮ ಜ್ಞಾನ ಪರಂಪರೆಯಲ್ಲಿ ನೀರಿಗೆ ಎಷ್ಟು ಮಹತ್ವ ಕೊಟ್ಟಿದ್ದೀವಿ ಅನ್ನೋದು, ಅದಕ್ಕೋಸ್ಕರನೇ ಇದನ್ನ ದೇವತಾ ರೂಪದಲ್ಲಿ ನೋಡುವಂಥದ್ದು, ವರುಣ ದೇವತೆ ರೂಪದಲ್ಲಿ ನೋಡುವಂಥದ್ದು ಅದಕ್ಕೋಸ್ಕರನೇ. ಈ
ಈಕೋಸಿಸ್ಟಮ್ ಬ್ಯಾಲೆನ್ಸ್ ಮಾಡುವಂಥದ್ದು ಅಂದರೆ ಏನೋ ನಾವು ಏನು ಬಳಸ್ತೀವಿ ಅದನ್ನು ಮತ್ತೆ ರೀಸೈಕ್ಲಿಂಗ್ ಮಾಡುವಂಥ ಪದ್ಧತಿ ಭಾರತೀಯ ಪ್ರಾಚೀನರಲ್ಲಿ ಪ್ರಮುಖವಾಗಿ ನಾವು ಕಾಣ್ತೀವಿ. ಅಂದರೆ ನಾವು ಏನು ಪ್ರಕೃತಿಯನ್ನ ಆರಾಧನೆ ಮಾಡೋದು ಅಂತ ಅಂದರೆ ಪ್ರಕೃತಿಯನ್ನ ಗೌರವಿಸೋದು ಅಂತ, ಅದು ಭಾರತೀಯ ಸಂಸ್ಕೃತಿಯಲ್ಲಿ ನಮಗೆ ಎದ್ದು ಕಾಣುತ್ತೆ. ಒಂದು ಆಕ್ಚುಲಿ ಒಂದು ವಾದಿರಾಜ ತೀರ್ಥರು ಬರೆದಂತ ಒಂದು ತೀರ್ಥ ಪ್ರಬಂಧ, ಅದ್ರ ಬಗ್ಗೆ ಹೆಚ್ಚಾಗಿ ಹೇಳಬೇಕು ಅಂತ ಅನ್ಕೊಂಡೆ. ಇಲ್ಲ ನೋಡಿ, ಯಾವ ಮಟ್ಟಕ್ಕೆ ಅಂತಂದ್ರೆ ತೀರ್ಥ ಪ್ರಬಂಧ ಅನ್ನೋದು ಒಂದು ದೊಡ್ಡ ಗ್ರಂಥ. ಆ ಗ್ರಂಥದಲ್ಲಿ ಪೂರ್ವದಲ್ಲಿ ಇರುವಂತಹ ತೀರ್ಥಗಳು ಅಂದ್ರೆ ತೀರ್ಥ ಅಂದ್ರೆ ನಮ್ಗೆ ನದಿ ಅಲ್ಲ, ನೀರಲ್ಲ, H2O ಅಲ್ಲ, ತೀರ್ಥ ಅಂದ್ರೆ ನಮಗೆ ಗೊತ್ತಿದೆ ಎಷ್ಟು ಪವಿತ್ರ ಅಂತ, ಅಮೃತ ಅದು ಅಂತ. ಆ ಗ್ರಂಥಕ್ಕೆ ಇರುವಂತಹ ಹೆಸರೇ ತೀರ್ಥ ಪ್ರಬಂಧ ಅಂತ. ಪೂರ್ವದಲ್ಲಿ 23, ದಕ್ಷಿಣದ ಪಶ್ಚಿಮದ 44, ಉತ್ತರದಲ್ಲಿ 20, ದಕ್ಷಿಣದ 40, ಈ ತರ ಇಡೀ ಭಾರತವನ್ನ ಪ್ರವಾಸ ಮಾಡಿ ಅದರ ಪ್ರಾಮುಖ್ಯತೆಯನ್ನ ತಿಳಿಸಿರುವಂತ ಒಂದು ಪ್ರಬಂಧ. ನೀವು ಓದಿ, ಅದು ಸಿಗತ್ತೆ, ಗ್ರಂಥನೂ ಸಿಗತ್ತೆ, ಜೊತೆ ಇಂಗ್ಲಿಷ್ ನಲ್ಲೂ ಸಿಗುತ್ತೆ, ಅದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಗಿದೆ, ನೆಟ್ಟಲ್ಲೂ ಕೂಡ ನಮ್ಗೆ ಫ್ರೀ ಡೌನ್ಲೋಡ್ ಸಿಗತ್ತೆ. ಅಂದ್ರೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡೋಕ್ಕೋಸ್ಕರ ಹೇಳಿದೆ. ಅಂದ್ರೆ ಭಾರತದ ಇತಿಹಾಸ ಒಂದು ಏನೋ ಶ್ಲೋಕ ಇದೆ ನಮಗೆ ಪ್ರಾತಃಸ್ಮರಣದಲ್ಲಿ ನಾವು ಹೇಳ್ತೀವಿ, ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಂ ಅಂತ ಹೇಳ್ತೀವಲ್ಲ. ಪರ್ವತಸ್ತನ ಮಂಡಲೆ ಅಂತಂದ್ರೆ ಈ ಭಾರತ ಮಾತೆಯನ್ನ, ಈ ಭಾರತ ಭೂಗೋಳವನ್ನ ವಿಷ್ಣು ಪತ್ನಿ ಅಂತ ಹೇಳ್ತೀವಿ. ಅಂದ್ರೆ ಈ ಪರ್ವತವೇ ಸ್ತನ ಮಂಡಲಗಳು, ಅಲ್ಲಿಂದ ಹರಿದು ಬರುವಂತದೇ ನಮಗೆ ಅಮೃತ ಸಮಾನದಂತ ನೀರು ಅಥವಾ ಜಲ. ಅಂದ್ರೆ ಯಾವ ನಾವು ಮಟ್ಟದಲ್ಲಿ ಈ ನಮ್ಮ ಸಂಸ್ಕೃತಿಯಲ್ಲಿ ನೀರಿಗೆ ಆ ಸ್ಥಾನ ಕೊಟ್ಟಿದ್ದೀವಿ ಅಂತ ಗೊತ್ತಾಗತ್ತೆ. ನಾಗರಿಕತೆ ಅನ್ನೋದೊಂದು ದೊಡ್ಡದ ಒಂದು ವಿಷಯ. ಅದರ ಅದು ಕೇವಲ ಸುಮ್ಮನೆ ನಾನು ಇಂಟ್ರೊಡಕ್ಷನ್ ಅಥವಾ ಒಂದೆರಡು ಸಾಕ್ಷ್ಯಗಳು ತೋರಿಸಿ ಹೇಳಿದ್ದೀನಿ ಅಷ್ಟೇ. ಮುಂದೆ ಸಮಯ ಸಿಕ್ಕಾಗ ಇದ್ರ ಬಗ್ಗೆ ಇನ್ನೊಂದಷ್ಟು ಚರ್ಚೆ ಮಾಡೋಣ. ಯಾಕಂದ್ರೆ ಒಂದು 8 ನಿಮಿಷ ಇದೆ, ಒಂದೆರಡು ಪ್ರಶ್ನೆಗಳು ಕೇಳ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ, ಉತ್ತರಿಸಕ್ ನಾನು ಪ್ರಯತ್ನ ಪಡ್ತೀನಿ. ಪ್ರಶ್ನೆ ಕೇಳ್ಬೋದಾ? ಯಾರಾದ್ರೂ ಪ್ರಶ್ನೆ ಕೇಳೋರು ಇದ್ರೆ ಕೇಳ್ಬೇಕಾಗಿ ವಿನಂತಿ, ಇಲ್ಲ ಅಂತ ಹೇಳಿದ್ರೆ ಅವರು ಮತ್ತೆ ಮುಂದುವರಿಸ್ತಾರೆ. ಪ್ರಶ್ನೆಗಳೇನು ಇಲ್ಲ ಅಂದ್ರೆ ಮುಗಿಸ್ಬೋದು, ಸಮಯ ಕೂಡ ಆಗಿದೆ, ಇನ್ನೊಂದು 5 ನಿಮಿಷ ಇದೆ. ಸರಿ, ಪ್ರಶ್ನೆ ಯಾರ್ದು ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೇನೆ. ಇಲ್ಲಿವರೆಗೂ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ನಮ್ಮ ನಾಗರಿಕತೆಯಲ್ಲಿ ನದಿಗಳ ಪಾತ್ರ ವಿಷಯವಾಗಿ ಶ್ರೀಯುತ ಕೃಷ್ಣಮೂರ್ತಿ ಆರ್ ಬೆಂಗಳೂರು ಇವರು ನಾಗರಿಕತೆಯ ಕುರಿತಾಗಿ, ಭಾರತದ ಭೂಭಾಗದ ವಿಶೇಷತೆ ಕುರಿತಾಗಿ ಇತಿಹಾಸವನ್ನು ಮೇಳೈಸ್ಕೊಳ್ತಾ ಈ ನದಿಗಳ ಉಗಮ, ನಾಗರಿಕತೆಯ ಉಗಮ, ಹೀಗೆ ಪ್ರಯಾಗ ನಗರದ ಒಂದು ಪ್ರಾಚೀನತೆ, ಹೀಗೆ ಅನೇಕ ವಿಷಯಗಳನ್ನ ಎಳೆ ಎಳೆಯಾಗಿ ನಮಗೆಲ್ಲ ಬಿಚ್ಚಿಡ್ತಾ ವಿಷಯವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ಶ್ರೀ ಕ್ಷೇತ್ರದ ಪರವಾಗಿ
ವೈಯಕ್ತಿಕವಾಗಿ ಹಾಗೂ ಎಲ್ಲ ಶ್ರೋತೃಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್, ಧನ್ಯವಾದ. ಅದೇ ರೀತಿ शेषाचल सद्गुरु महाराज की जय। जय शिव चिदंबर।